ಪರಮೇಶ್ವರ ಸ್ವರೂಪಿಗಳಾದ ತಮಗೆಲ್ಲರಿಗೂ ನಮಸ್ಕಾರ. ತತ್ವಬೋಧದ ಚಿಂತನೆಯಲ್ಲಿ ನಾವು ತೊಡಗಿಕೊಂಡಿದ್ದೀವಿ. ಇಲ್ಲಿ ಬರ್ತಕ್ಕಂಥ ಮುಖ್ಯ ವಿಚಾರ, ಆತ್ಮ ಅಂದರೆ ಏನು? ಈಗಾಗಲೇ ಇದರ ಕೆಲವು ಮಜಲುಗಳನ್ನು ನೋಡಿ ಆ ಬಗ್ಗೆ ತಕ್ಕ ಮಟ್ಟಿಗೆ ಪರಾಮರ್ಶೆಯನ್ನು ಮಾಡಿದ್ದೀನಿ. ಅಂದರೆ ನೀನು ಯಾರು ಅಥವಾ ನಾನು ಯಾರು, ಇದು ಹೂ ಆಮ್ ಐ. ಭಗವಾನ್ ರಮಣರು ಪದೇ ಪದೇ ಹೇಳ್ತಾ ಇದ್ದಂತಹ ಮಾತು. ಆ್ಯಂಡ್ ಅವ್ರದ್ದು ಒಂಥರ ಭಗವಾನ್ ರಮಣದ ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಭಗವಾನ್ ರಮಣ ಟ್ಯಾಗ್ ಲೈನ್ ಏನಪ್ಪ ಅಂದರೆ ಹೂ ಆಮ್ ಐ. ಅಷ್ಟರ ಮಟ್ಟಿಗೆ ಅವರು ಅದನ್ನು ಪ್ರತಿಪಾದಿಸ್ತಾ ಇದ್ದರು. ಇದು ಆರಂಭದಲ್ಲಿ ಅಂತ ವಿಚಿತ್ರ ಅನಿಸುತ್ತೆ, ಹೂ ಆಮ್ ಐ ಅಂದರೆ ಇದೇನಿದೆ, ನನ್ನ ನೀನು ಯಾರು ಅಂತಿದ್ದು. ಆದರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಇದು ನಾವು ತಿಳಿದಷ್ಟು ಸುಲಭ ಅಲ್ಲ. ಕಷ್ಟನೂ ಆದರೆ ಕಷ್ಟನೂ ಅಲ್ಲ. ಯಾಕೆ ಅಂತೇಳಿದ್ರೆ ಇದೇನು ಹೊರಗಿಂದ ಏನು ತಿಳ್ಕೊಳ್ಳೋದೇನಿಲ್ಲ, ನಮ್ಮಲ್ಲಿರೋದನ್ನು ನಾವು ತಿಳ್ಕೊಳ್ಳೋದು ಭಾಳ ಸ್ಪಷ್ಟವಾಗಿದೆ ಅಂತ ತಿಳಿದವರು ಹೇಳಿದ್ದಾರೆ. ನಮಗದು ಗೊತ್ತಾಗ ಇದು ಹೇಗೆ ನಾವು ನೀನು ಯಾರು ಅಂದರೆ ನಾವು ಬೇರೆ ಬೇರೆ ಏನೇನೋ ಹೇಳ್ತೀವಿ. ಆದರೆ ಪರಮಸತ್ಯ ಸ್ವಗೋಚರ ಅಂತ ತಿಳಿದವರು ಹೇಳ್ತಾರೆ. ಇಲ್ಲಿ ಮುಲ್ಲಾ ನಸರುದ್ದೀನ್ ಕಥೆನಲ್ಲಿ ನನ್ನ ಮಾತು ಬರುತ್ತೆ. ಅವನನ್ನು ಯಾರೋ ಕೇಳಿದ್ದಾರೆ, ಸೂರ್ಯ ಶ್ರೇಷ್ಠನೋ ಚಂದ್ರ ಶ್ರೇಷ್ಠನೋ? ಪ್ರಶ್ನೆ ಭಾಳ ಸುಲಭ, ಸೂರ್ಯ ಶ್ರೇಷ್ಠನೋ ಚಂದ್ರ ಶ್ರೇಷ್ಠನೋ? ಅದಕ್ಕೆ ಅವನು ಹೇಳ್ತಾನೆ ಚಂದ್ರನೇ ಶ್ರೇಷ್ಠ. ಆಯಿತು, ಹೇಗಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಅವನ ಉತ್ತರ, ಅಯ್ಯೋ ಬೆಳಗಿನ ತೆಂಗಿದ್ರೂ ಬೆಳಕಿರುತ್ತೆ ಅದಕ್ಕೆ ಸೂರ್ಯನೇ ಬೇಕಾ? ಸೂರ್ಯ ಯಾತಕ್ಕೆ ಬೇಕು? ರಾತ್ರಿ ಒಂದು ಕತ್ತಲಿರುತ್ತೆ, ಕತ್ತಿದ್ರೂ ಚಂದ್ರ ಕತ್ತಲಲ್ಲಿ ಬೆಳಕನ್ನು ಕೊಡ್ತಾನೆ, ಹಾಗಾಗಿ ಚಂದ್ರನೇ ಶ್ರೇಷ್ಠ. ಉತ್ತರ ಗೊತ್ತಾಯ್ತಾ? ಅವನು ಹೇಳಿದ್ದು, ಅವನೇನ್ಕೊಂಬಿಟ್ಟ ಬೆಳಗಿನ ಹೊತ್ತಾನೆ, ಬೆಳಗಿನ ಹೊತ್ತಲ್ಲಿ ಸೂರ್ಯ ಇದ್ದಾರೆ, ಅದೇ ಹೆಚ್ಚುಗಾರಿಕೆ ಏನು? ಅವ್ನು ಬೆಳಗಿನ ಹೊತ್ತಿದ್ರೆ ಏನು ಹೆಚ್ಚುಗಾರಿಕೆ ಬೆಳಕು ಕೊಡೋಕ್ಕೆ? ಹೆಂಗಿದ್ರು ಬೆಳಗ್ಗೆ ಸೂರ್ಯ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು? ಆದರೆ ಚಂದ್ರ ನೋಡಿ, ರಾತ್ರಿ ಕತ್ತಲು ಅಲ್ಲಿ ಬೆಳಕು ಕೊಡ್ತಾನೆ ಅಂತ. ಇದು ಹೇಗೆ ಹಾಸ್ಯಾಸ್ಪದವಾಗಿದೆಯೋ ಹಾಗೇ ಜ್ಞಾನಿಗಳು ಹೇಳ್ತಾರೆ, ನೀನು ಆತ್ಮ ನಿಂಗೆ ಯಾಕೆ ಗೊತ್ತಾಗ್ತಾ ಇಲ್ಲ, ಇದು ಸ್ಪಷ್ಟವಾಗಿದೆ ಅಂತ ಅವ್ರು ಹೇಳ್ತಾರೆ. ನಮಗೆ ಸ್ಪಷ್ಟವಾಗಿದೆ, ಅವರು ಹೇಳಿದ್ದಾರೆ ನೀನು ಒದ್ದಾಡೋಕ್ಕೆ ಅವಶ್ಯಕತೆಯೇ ಇಲ್ಲ, ನಿನಗೆ ಹುಟ್ಟಿಲ್ಲ ಸಾವಿಲ್ಲ, ನೀನು ಬರೀ ಆನಂದ ಸ್ವರೂಪ, ಇದನ್ನು ತಿಳ್ಕೊಳ್ಳೋಕ್ಕೆ ಯಾಕೆ ಕಷ್ಟಪಡ್ತೀಯಾ ಅಂತ ಅವರು. ನಾವು ಇದೇನ್ರಿ ಬೆಳಗ್ಗೆ ರೀಪಾಡಿ ಗೋಳೋ ಗೋಳು ಗುಳೋ ಗುಳೋ ಹೀಗಿದ್ದೀವಿ, ನೀವು ನೋಡಿದ್ರೆ ಹೆಂಗಂತೀರಲ್ಲ, ಹೇಗೆ ನೋಡಿದ್ರು? ಯಾಕೆ ನಾವು ಯಾವುದನ್ನು ಹೇಗೆ ನೋಡಬೇಕೋ ಹಾಗೆ ನೋಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿಲ್ಲ. ಸೂರ್ಯನಿಂದಲೇ ಬೆಳಕು ಅಂತ ಗೊತ್ತಾದವನು ಆ ಉತ್ತರ ಕೊಡೋದು. ಹಾಗೆ ಆತ್ಮನಿಂದಲೇ ಇವೆಲ್ಲ ನಡೀತಾ ಇದೆ ಅಂತ ತಿಳ್ಕೊಂಡವನು ಆರಾಮಾಗ್ಬಿಡ್ತಾನೆ. ಆದರೂ ಇದು ನಮಗೆಲ್ಲರೂ ಈಗಾಗಲೇ ಗೊತ್ತಾಗಿರಬೇಕು, ಇದು ಅಷ್ಟು ಸುಲಭವಾಗಿ ಗೊತ್ತಾಗುವಂಥದ್ದಲ್ಲ. ಅದಕ್ಕೆ
ಆಚಾರ್ಯರವರೇ ಪ್ರಶ್ನೆ ಹಾಕ್ಕೊಂಡ್ರು, ಆತ್ಮ ಕಹ ಅಂತ ಪ್ರಶ್ನೆ ಹಾಕ್ಕೊಂಡು ಅದಕ್ಕೆ ಉತ್ತರ ಕೊಟ್ಟರು. ಏನು? ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾದ ವ್ಯತಿರಿಕ್ತ ಪಂಚಕೋಶಾತೀತ ಸನ್ ಅವಸ್ಥಾತ್ರಯ ಸಾಕ್ಷಿ ಸಚ್ಚಿದಾನಂದ ಸ್ವರೂಪ ಸನ್ ಯಸ್ತಿಷ್ಠತಿ ಸ ಆತ್ಮ. ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಪರಾಮರ್ಶೆ ಮಾಡಿದ್ವಿ. ಆದರೆ ಆಚಾರ್ಯರು ಏನು ಮಾಡ್ತಾರೆ, ಇಂಥ ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ಬೇಕಾದ್ರೆ ಅವ್ರಿಗೆ ಗೊತ್ತು, ಮತ್ತಷ್ಟು ಆಳವಾಗಿ ಸ್ವಗೋಚರವಾಗುವಂತೆ ಮಾಡಬೇಕು ಅಂತ ಅವ್ರದ್ದು. ಯಾಕೆ ತಿಳಿಸೋದು? ಯಾಕೆ ಮೂಲಭೂತವಾಗಿ ಈ ಆತ್ಮ ಯು ಕೆನಾಟ್ ಡಿಸ್ಕ್ರೈಬ್, ಇದಕ್ಕೆ ಪದಗಳು ಹಾಕೋಕ್ಕಾಗಲ್ಲ ಅಲ್ವೇ. ಯಾವುದಕ್ಕೆ ಹಾಕ್ತಿರಲಿ ಪದ? ಈಗ ಉದಾಹರಣೆಗೆ ಇದು ಇದು ದೊಡ್ಡದಿಲ್ಲ ಬಿಡ್ಬಿಡಿಪ್ಪ. ಈ ಸಕ್ಕರೆ ಯಾರೋ ತಿಂದಿರಲ್ಲ ಅಂತ ಇಟ್ಕೊಳ್ಳಿ, ನೀವೇನು ಏನು ಹೇಳ್ಕೊಡ್ತೀರ? ಸಿಹಿಯಾಗಿದೆ ಅಂತ ಹೇಳ್ಬೋದು, ಅದರಿಂದ ಅವನಿಗೇನು ಗೊತ್ತಾಗುತ್ತೆ ಸಿಹಿಯಾಗಿದೆ ಅಂತ? ಗೊತ್ತಾಗುತ್ತ? ಸಪೋಸ್ ಅವ್ನಿಗೆ ಗೊತ್ತಿಲ್ಲ ಸ್ವೀಟ್ ಅಂದರೆ ಏನೂ ಗೊತ್ತಿಲ್ಲ, ಏನು ಎಕ್ಸ್ಪ್ಲೈನ್ ಮಾಡ್ತೀರಾ? ಇಲ್ಲಪ್ಪ ಖಾರ ಆಗಲ್ಲ, ಕಣ್ಣಲ್ಲಿ ನೀರು ಬರಲ್ಲ, ನೀವೇನೇನೇ ಹೇಳ್ಬೋದು. ಸಿಹಿ ಅಂದರೆ ಏನು ಅಂದರೆ ಏನ್ರಿ ಮಾಡಬೇಕು? ಬಾಯಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನೋಡಪ್ಪ, ಇದು ಸಿಹಿ ಅಷ್ಟೇ. ಈ ಒಂದು ಸ್ವೀಟ್ ಅನ್ನೋದನ್ನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಇನ್ನು ಬ್ರಹ್ಮ ನೀವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀಯಾ? ಯು ಕೆನಾಟ್ ಎಕ್ಸ್ಪ್ಲೈನ್ ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ದೇ ಯೂಸ್ ಡಿಫರೆಂಟ್ ಟೆಕ್ನಿಕ್ಸ್ ಟು ಇಂಡಿಕೇಟ್, ಯಾರೋ ಅದನ್ನು ತಿಳಿಸೋಕ್ಕಾಗಲ್ಲ. ಪುಟಗಟ್ಟಲೆ ಬರಿಬೋದು, ಆದರೆ ಅದು ನಮ್ಮ ಅನುಭವಕ್ಕೆ ಬರಬೇಕು. ಅದಕ್ಕೆ ನಾವೇ ಅದರ ಕುರಿತಾಗಿ ಚಿಂತನೆಯನ್ನು ಸತತವಾಗಿ ಮಾಡ್ತಾ ಇರಬೇಕು. ಅದು ಸುಲಭಕ್ಕಾಗಲ್ಲ. ಹಾಗಾಗಿ ಮುಂದುವರೆದು ಆಚಾರ್ಯರು ಹೇಳ್ತಾರೆ, ಏನಿದು ಅನ್ನೋದಕ್ಕೆ ಏನಲ್ಲ ಅಂತ ಗೊತ್ತಾಯ್ತ. ಇದು ಸಾಧಾರಣ ಈ ಟೆಕ್ನಿಕ್ ಎಲ್ಲ ಕಡೆ ಬಳಸ್ತೀವಿ. ಮಕ್ಕಳಿಗೆ ಮೊದಲು ಏನೋ ಹೇಳ್ತಾರೆ, ಉದಾಹರಣೆಗೆ ಅವನು ಕ್ರಿಕೆಟ್ ಫೀಲ್ಡಲ್ಲಿದ್ದರೆ ಅವನಿಗೇನು ಹೇಳ್ತಾನೆ, ನೀನು ತಂಡೂಲ್ಕರ್ ಥರ ಆಗಬೇಕು ಅಂತ ಹೇಳ್ತಾರೆ. ಆಗಲ್ಲ ಅಂತ ಗೊತ್ತಾಗ್ತಾ ಇದ್ದಂಗೆ ಏನು ಮಾಡ್ತಾರೆ, ಇನ್ಯಾರದ ಎಕ್ಸಾಂಪಲ್ ತೊಗೊಂಡು ಅವನ ಥರ ಆಗಬೇಡ, ಇನ್ಯಾವನು ಯಾತ್ರೆಲ್ಲ ಸಿಗಾಕೊಂಡಿರ್ತಾನೆ, ಏನೋ ತಂಟೆ ಮಾಡಿರ್ತಾನೆ, ಅವನ ಥರ ಆಗಬೇಡ, ಅವನ ಥರ ಆಗಬೇಡ, ಅವನ ಥರ ಆಗಬೇಡ ಅಂತ ಹೇಳ್ತಾ ಹೋಗ್ತಾರೆ. ಏನಾಗಬಾರ್ದು ಅಂತ ಅಂದರೆ ನೆಗೆಟಿವ್ ಏನಲ್ಲ ಅಂತ ಹೇಳೋದು ಒಂದು ಕ್ರಮ. ಇದೆಲ್ಲ 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 ಅಂದರೆ ಏನು ಅಂತ ನೀನು ತಿಳ್ಕೊ ಅಂತ, ಅದೊಂದು ವಿಶೇಷ. ಆ ದೃಷ್ಟಿಕೋನದಿಂದ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಮದೀಯಂ ಶರೀರಂ ಮದೀಯಾಹ ಪ್ರಾಣಾಹ ಮದೀಯಂ ಮನಶ್ಚ ಮದೀಯ ಬುದ್ಧಿರ್ಮದೀಯಂ ಅಜ್ಞಾನಮಿತಿ ಸ್ವೇನೈವ ಜ್ಞಾಯತೆ ತದ್ಯಥಾ ಮದೀಯತ್ವೇನ ಜ್ಞಾತಂ ಕಟಕಕುಂಡಲ ಗೃಹಾದಿಕಂ ಸ್ವಸ್ವಾಮಿದ್ ಭಿನ್ನಂ ತಥಾ ಪಂಚಕೋಶಾದಿಕಂ ಸ್ವಸ್ವಾಮಿದ್ ಭಿನ್ನಂ ಮದೀಯತ್ವೇನ ಜ್ಞಾತಮಾತ್ಮ ನ ಭವತಿ. ಆತ್ಮ ಏನಲ್ಲ ಅಂತ ಒಂದು ಸೂಚನೆ ಕೊಡ್ತಾರೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮದೀಯಂ ಶರೀರಂ ಮೊದಲು ಹೇಳ್ತಾರೆ. ಅಂದರೆ ಉದಾಹರಣೆಗೆ ನಾವೇನು ಹೇಳ್ತೀವಿ, ನನಗೆ ಆಯಾಸ ಆಗಿದೆ ಅಂದರೆ ಏನರ್ಥ? ಏನರ್ಥ? ನನ್ನ ದೇಹಕ್ಕೆ ಆಯಾಸ ಆಗಿದೆ, ಏನೋ ಕಷ್ಟಪಟ್ಟಿದ್ದೀನಿ, ನನಗೆ ಹಸಿವಾಗಿದೆ, ದೇಹಕ್ಕೆ ಆಯಾಸ ಅಂದರೆ ಇದು
ಅದು ಅರ್ಥ ನನಗೆ ಹಸಿವಾಗಿದೆ ಅಂತ ಹೇಳಿದ್ರೆ ನನ್ನ ದೇಹಕ್ಕೆ ಹಸಿವಾಗಿದೆ, ನಾನು ತುಂಬ ಭಾರ ಇದ್ದೀನಿ ರೀ ಅಂದರೆ ಏನು ಅರ್ಥ? ದೇಹ ಭಾರ ಇದೆ ಅಂದರೆ ಇದೆಲ್ಲ ನಾವು ಸುಮ್ಮನೆ ಬಳಸ್ತಾ ಇರ್ತೀವಿ ಅಂದರೆ ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಹತ್ರಲ್ಲೂ ಐ ನಾನು ಅಂತಕ್ಕಂಥದ್ದು ನನ್ನ ದೇಹ ಇದನ್ನು ಸೂಚಿಸ್ತಾ ಇರುತ್ತೆ. ಹಾಗೆ ಮೈ ಡೇಟ್ ಆಫ್ ಬರ್ತ್ ಅಂದರೆ ಏನು? ದೇಹದ ಡೇಟ್ ಆಫ್ ಬರ್ತ್ ಇದು ತಿಳ್ಕೋಬೇಕು, ಇಲ್ಲೇ ನಮಗೆ ಕ್ಲೂ ಸಿಕ್ಬಿಡುತ್ತೆ. ಹುಟ್ಟಿದ್ದು ಯಾವುದು? ದೇಹ. ಹೋಗೋದು ಯಾವುದು? ಅಲ್ಲೇ ಕ್ಲೂ ಸಿಕ್ಬಿಡುತ್ತೆ. ಮೈ ಡೇಟ್ ಆಫ್ ಬರ್ತ್ ಅಂತ ಹೇಳಿದ್ರೆ ಅದೇನೆ ಅಷ್ಟು. ಹಾಗಾದರೆ ಇದು ಇಲ್ಲೇನು ಹೇಳ್ತಿದ್ದಾರೆ, ಮದೀಯಂ ಶರೀರಂ, ನನ್ನ ಶರೀರ ಅಂದರೆ ಈ ದೇಹ. ಮದೀಯಂ ಪ್ರಾಣ, ಹಾಗೆ ಪ್ರಾಣಕ್ಕೇನು ಹೇಳ್ತಿರುವೆ ಈ ಶರೀರ. ಶರೀರ ಅಂತ ಹೇಳಿದ್ರೇನು? ಸ್ಥೂಲ ಶರೀರ. ಸ್ಥೂಲ ಶರೀರ ಅಂದರೆ ಅನ್ನಮಯ ಕೋಶ, ಗೊತ್ತಾಯ್ತೆ? ಅನ್ನಮಯ ಕೋಶ ಅಂದರೆ ಈ ಗ್ರಾಸ್ ಬಾಡಿ, ಅದೇ ನಾನಲ್ಲ, ಗೊತ್ತಾಯ್ತಾ? ಸೇಮ್ ಲಾಜಿಕ್, ಐ ಆಮ್ ಅಂದರೆ ದಟ್ ಇಂಪ್ಲೈಸ್ ದಿಸ್ ಬಾಡಿ. ಹಾಗೆಯೇ ಮದೀಯಂ ಪ್ರಾಣ ಅಂದರೆ ಪ್ರಾಣಮಯ ಕೋಶ, ಮದೀಯಂ ಮನಃ ಮನೋಮಯ ಕೋಶ, ಮದೀಯಂ ಬುದ್ಧಿ ವಿಜ್ಞಾನಮಯ ಕೋಶ, ಮದೀಯಂ ಅಜ್ಞಾನಂ. ಅಜ್ಞಾನಂ ಅಂದರೆ ಏ ಎಲ್ಲರೂ ಉಂಟೆ. ಆನಂದಮಯ ಕೋಶ, ಇನ್ನೇನು ಹೇಳಿದೀವಲ್ಲ, ಆನಂದಮಯ ಕೋಶ ಕಾರಣ ಶರೀರ, ನಮಗೆ ಅದು ಅಜ್ಞಾನ. ಸೊ ಇದಿಷ್ಟು ಪಂಚಕೋಶಗಳು, ಇದೆಲ್ಲವೂ ಸ್ನೇನೈವ ಜ್ಞಾಯತೆ. ಇದನ್ನೆಲ್ಲ ಏನು ಹೇಳ್ತೀವಿ? ಮೈನ್, ನನ್ನ ಅನ್ನಮಯ ಕೋಶ ಅಂತೀವೋ, ನಾನೇ ಅನ್ನಮಯ ಕೋಶ ಅಂತೀವೋ? ನನ್ನ ಅನ್ನಮಯ ಕೋಶ, ನನ್ನ ಪ್ರಾಣಮಯ ಕೋಶ ಅಷ್ಟೇ. ಯಾಕೆ ಸುಮ್ಮನೆ ತಗೋಣ, ನಾನೇ ಕೈ ಅಂತೀವ? ನನ್ನ ಕೈ, ನನ್ನ ಕಾಲು, ನನ್ನ ತಲೆ ಅಂದರೆ ನಾನೇ ತಲೆ ಅಲ್ಲ, ನಾನೇ ಕಾಲಲ್ಲ, ನಾನೇ ಕೈಯಲ್ಲ, ನಾನೇ ಅನ್ನಮಯ ಕೋಶ ಅಲ್ಲ, ನನ್ನ ಅನ್ನಮಯ ಕೋಶ, ನನ್ನ ಪ್ರಾಣಮಯ ಕೋಶ, ನನ್ನ ಮನೋಮಯ ಕೋಶ, ನನ್ನ ವಿಜ್ಞಾನಮಯ ಕೋಶ, ನನ್ನ ಆನಂದಮಯ ಕೋಶ. ಆದರೆ ಇದೆಲ್ಲ ಯಾವುದೂ ನಾನಲ್ಲ, ಯಾಕೆಂದರೆ ನನ್ನದು, ಹಾಗಾಗಿ ನಾನೇ ಅಲ್ಲ. ಇದು ಇದ್ರದ ಸೂಚ್ಯ ಅದೇನೆ. ಇದಕ್ಕೆ ಮುಂದುವರೆದು ಅವರೊಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾನೆ ಅಂತ ಹೇಳಿದ್ರೆ, ನಾವು ಸ್ವಾಭಾವಿಕವಾಗಿ ನೋಡ್ತೀವಲ್ಲ, ಈಗ ನಮ್ಮ ಹತ್ರ ಏನೋ ಕಟಕ ಕುಂಡಲ ಗೃಹಾಧಿಕಂ, ನಮ್ಮ ಹತ್ರ ಏನೋ ವಸ್ತುಗಳಿದೆ, ಆ ವಸ್ತುಗಳು ಒಂದು ಬಳೆಯೋ ಏನೋ ಇದೆ, ನನ್ನ ಬಳೆ ಅಂತ, ನಾನೇ ಬಳೆ ಅಂತ, ನನ್ನ ಮನೆ, ನಾನೇ ಮನೆಯ. ಈ ವಸ್ತುಗಳು ಹೇಗೇನೋ ಇದು ಹಾಗೇನೆ, ಇದು ಯಾವುದೂ ನಾನು ಅಲ್ಲ. ನನ್ನದು ಎಸ್, ನನ್ನದು ಅಂದಮೇಲೆ ಅದರ ಇಂಪ್ಲೈಡ್ ಮೀನಿಂಗ್ ಏನು? ನಾನೇ ಅಲ್ಲ. ಅದು ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಏನಂತ ಕಷ್ಟ ಇಲ್ಲ. ಮತ್ತು ಯಾವುದೇ ಆಗಲಿ ನನ್ನದು ಅಂತೇನು ನಮ್ಮ ತಿಳುವಳಿಕೆಗೆ ಬರುತ್ತೋ ಅದ್ಯಾವುದೂ
ನಾನು ಅಲ್ಲ. ದೇ ಕೆನಾಟ್ ಬಿ ಐ ದಿ ಆತ್ಮ. ಅಷ್ಟೇ, ಭಾಳ ಸುಲಭ. ನನ್ನದು, ಹಾಗಾಗಿ ನಾನು ಅಲ್ಲ. ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಅದಕ್ಕೆ ಅವರೆಲ್ಲ ಲಿಸ್ಟ್ ಮಾಡಿಕೊಟ್ಬಿಟ್ಟಿದೆ, ನಿಮ್ಮದೇನು ಪಂಚಕೋಶಗಳು ಎಲ್ಲ. ಅಂದರೆ ಅವು ಹಿಂದೆ ನಿಮಗೆಲ್ಲ ಜ್ಞಾಪಕ ಇದೆ ಅಲ್ವೇ, ಪಂಚಕೋಶದ್ದು ಇಲ್ಲೇ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅಂದರೆ ನಾವು ಏತರಿಂದ ಮಾಡಲ್ಪಟ್ಟಿದ್ದೀವಿ, ವಾಟ್ ಈಸ್ ಅವರ್ ಸ್ಟ್ರಕ್ಚರ್ ಅಕಾರ್ಡಿಂಗ್ ಟು ದಿಸ್ ಇಸ್ ಪಂಚಕೋಶ. ಬರೆದು ಬಿಟ್ಟಿದ್ದೀರಾ ಏನು ಒಟ್ಟಿನಲ್ಲಿ? ಅದು ದಿಸ್ ಇಸ್ ಒನ್ ಆಫ್ ದಿ ವೇ ಆಫ್ ಲುಕಿಂಗ್ ಅಟ್ ಅವರ್ ಓನ್ ಅನಾಟಮಿ. ಅಂದರೆ ಇದು ಯಾವುದೂ ನೀನಲ್ಲ, ಎಲ್ಲ ನಿನ್ನದು ಒಪ್ಕೊಳ್ಳೋಣ. ನಿನ್ನದು ಅಂತ ಒಪ್ಕೊಂಡ ಮೇಲೆ ನಾನು ಅಲ್ಲ ಅಷ್ಟೇ. ಇಲ್ಲಿ ಏನಲ್ಲ ಅಂತ ತಿಳಿಸ್ಕೊಟ್ರು. ಈ ಕೈ ನೀನಲ್ಲ, ಕಾಲು ನೀನಲ್ಲ, ತಲೆ ನೀನಲ್ಲ, ಇಡೀ ದೇಹವೇ ನೀನಲ್ಲ. ನಿನ್ನನ್ನು ನಡೆಸ್ತಾ ಇರತಕ್ಕಂಥ ಪ್ರಾಣಶಕ್ತಿ ಅದು ನೀನಲ್ಲ. ನಿನ್ನಲ್ಲಿರ್ತಕ್ಕಂಥ ಮನಸ್ಸು ನನ್ನ ಮನಸ್ಸು. ಐ ಆಮ್ ಫೀಲಿಂಗ್ ಸ್ಯಾಡ್ ಅಂದರೆ ಏನ್ರಿ ಅರ್ಥ? ಸ್ಯಾಡ್ ಎಲ್ಲಿ? ನನ್ನ ಮನಸ್ಸು. ನನ್ನ ಮನಸ್ಸು ಹಾಗೆಯೇ ಬುದ್ಧಿ. ಯಾವ್ದಾದ್ರು ಒಂದು ತೀರ್ಮಾನ ಸರಿಯಾಗಿ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಹೇಳ್ತೀವಿ? ಅಯ್ಯೋ, ಆ ಕ್ಷಣಕ್ಕೆ ನನ್ನ ಬುದ್ಧಿ ಸರಿಯಾಗಿ ಕೆಲಸ ಮಾಡಲಿಲ್ಲ, ನನ್ನ ಬುದ್ಧಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಲ್ವೇ. ಎಲ್ಲ ಬಳಸ್ತಾನೇ ಇದ್ದೀವಿ. ಆಚಾರ್ಯರು ಭಾಳ ಚೆನ್ನಾಗಿ ತೊಗೊಂಡಿದ್ದಾರೆ ಇದನ್ನು. ನೀನು ಬಳಸ್ತಾ ಇರೋದೇನಪ್ಪ, ನಿನಗೇನು ಯಾವುದೋ ಹೊಸ ವಿಚಾರ ನಿನಗೆ ತಂದು ಏನು ಹೇಳ್ತಾ ಇಲ್ಲ, ನೀನೇ ಬಳಸ್ತಾ ಇದೆಯಾ? ಆದರೆ ನೀನು ಅದನ್ನು ಸ್ವಲ್ಪ ನೋಡ್ತಾ ಇಲ್ಲ ಅಷ್ಟೆ. ಹಾಗಾಗಿ ಇದು ಯಾವುದು ನೀನಲ್ಲ. ಸ್ಥೂಲ ಶರೀರ ನೀನಲ್ಲ, ಸೂಕ್ಷ್ಮ ಶರೀರ ನೀನಲ್ಲ, ಕಾರಣ ಶರೀರವೂ ನೀನಲ್ಲ. ಅವಾಗ ಏನಾಗ್ಬಿಡುತ್ತೆ? ಏನ್ರಿ ಬರೀ ಅಲ್ಲ ಅಲ್ಲ ಅಂತ ಇದ್ರೆ ಹಾಗಾದ್ರೇನ್ರಿ? ಆಚಾರ್ಯರೇ ಆ ಪ್ರಶ್ನೆಯನ್ನು ಹಾಕ್ಕೋತಾರೆ. ಆತ್ಮ ತರಿಹಿ ಕಹ? ಹಾಗಾದರೆ ಆತ್ಮ ಅಂದರೆ ಏನು? ಅದಕ್ಕೆ ಬಹಳ ಒಳ್ಳೆ ಉತ್ತರ ಕೊಟ್ಬಿಡ್ತಾರೆ. ಸಚ್ಚಿದಾನಂದ ಸ್ವರೂಪ. ಅಷ್ಟು ಬಹಳ ಸುಲಭವಾಗಿ ಆಗ್ಬಿಟ್ರು. ಆತ್ಮ ಅಂದರೆ ಇನ್ನೇನಿಲ್ಲಪ್ಪ, ಸಚ್ಚಿದಾನಂದ ಸ್ವರೂಪ. ಬಹಳ ಸುಲಭವಾದ ಉತ್ತರ. ಆದರೆ ಇದರ ಅರಿವು ನಮಗಾಗಬೇಕಾದ್ರೆ ನಾವು ಸ್ವಲ್ಪ ನೋಡ್ಬೇಕು, ಏನಿದು ಈ ಆತ್ಮ ಅಥವಾ ಕಾನ್ಷಿಯಸ್ನೆಸ್ ಅಂತ ಏನು ಕರೀತಾರೆ, ಇದೇನಿದು? ಈಗ ಇದು ಯಾವುದು ನಮ್ಮ ದೇಹ ಮನಸ್ಸು ಇದು ಯಾವುದು ಅಲ್ಲ ಅಂದಮೇಲೆ ನ್ಯಾಚುರಲಿ ಈ ಆತ್ಮ ಅಂತಕ್ಕಂಥದ್ದು ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಬಾಡಿ. ಒಪ್ಕೋತೀರಾ? ಇವಿಡಿದ ಪಾರ್ಟ್ ಎಲ್ಲ ನಮಗೆ ಸಿಗಬೇಕಾಯ್ತು ಇಷ್ಟೊತ್ತಿಗೆ. ಇದು ಯಾವುದು ಅಲ್ಲ ಅಂದಮೇಲೆ ಇಟ್ ಈಸ್ ನಾಟ್ ಎ ಪಾರ್ಟ್. ಓಕೆ, ಪಾರ್ಟ್ ಅಲ್ಲಪ್ಪ. ಈ ದೇಹದಲ್ಲಿ ಏನೇನೋ ಕೆಮಿಕಲ್ಸ್ ಎಲ್ಲ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಲ್ವೇ. ಕಾರ್ಟಿಸಾಲ್, ಎಪಿನೆಫ್ರೈನ್, ನಾರಿನೆಫ್ರೈನ್, ಇನ್ನೆಂಥದ್ದು ಡೈಜೆಸ್ಟಿವ್ ಜ್ಯೂಸಸ್ಸು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು, ಇದೆಲ್ಲ ಸಮ್ ಪ್ರಾಡಕ್ಟ್ಸ್ ಆಫ್ ದಿ ಬಾಡಿ. ಸೊ ಇದು ಯಾವುದು ನಿನ್ನಲ್ಲ ಅಂದಮೇಲೆ ಈ ಆತ್ಮ ಅಂತಕ್ಕಂಥದ್ದು ಅಥವಾ ಕಾನ್ಷಿಯಸ್ನೆಸ್ ಈಸ್ ಆಲ್ಸೋ ನಾಟ್ ಎ ಏನೋ ಪ್ರಾಡಕ್ಟ್ ಆಫ್ ದಿ ಬಾಡಿ.
ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಬಾಡಿ, ಇಟ್ ಈಸ್ ನಾಟ್ ಎ ಪ್ರಾಡಕ್ಟ್ ಆಫ್ ದಿ ಬಾಡಿ. ಸರಿ, ಇದೇವನ್ನು ನೋಡ್ತೀರಾ, ನೋಡ್ಬಿಟ್ಟು ಏನು ಹೇಳ್ತೀರಾ, ಶಾರ್ಟು, ತಿನ್ನು, ಅಥವಾ ಇನ್ಯಾವುದೋ ದೇಹ ನೋಡಿ ಲಾಂಗು, ಇನ್ಯಾವುದೋ ನೋಡಿ ದಪ್ಪ, ಈ ದೇಹ ನೋಡಿ ಕಪ್ಪು, ಇನ್ಯಾವುದೋ ದೇಹ ನೋಡಿ ಬಿಳಿ, ಇದೆಲ್ಲ ಉಂಟು. ಇದೆಲ್ಲ ಏನು, ಪ್ರಾಪರ್ಟೀಸ್ ಆಫ್ ದಿ ಬಾಡಿ. ಹೋಗಲಿ, ಆತ್ಮ ಅಂತಕ್ಕಂಥದ್ದು ಪ್ರಾಪರ್ಟೀಸ್ ಆಫ್ ದಿ ಬಾಡಿನ? ಇದಕ್ಕೇನಾದ್ರು ಹೆಚ್ಚಿಗೆ ಯೋಚನೆ ಮಾಡಬೇಕ ನಾವು? ಅಲ್ಲಿಗೆ ಇದು ನಾವು ತಿಳ್ಕೋಬೇಕು. ಮೊದಲು, ಕಾನ್ಷಿಯಸ್ನೆಸ್ ಈಸ್ ನಾಟ್ ಎ ಪಾರ್ಟ್, ಪ್ರಾಪರ್ಟಿ ಆರ್ ಪ್ರಾಡಕ್ಟ್ ಇದು ಯಾವುದು ಅಲ್ಲ. ಅದು ಮೊದಲನೇ. ಎರಡನೇದು, ಈ ಕಾನ್ಷಿಯಸ್ನೆಸ್ ಏನು ಕೇವಲ ಈ ದೇಹಕ್ಕೆ ಸೀಮಿತವಾಗಿರ್ತಕ್ಕಂಥದ್ದ ಅಂತ ಒಂದು ಪ್ರಶ್ನೆ ಬರ್ತದೆ. ಈ ದೇಹಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಬೌಂಡ್ರಿ, ನಮ್ಮ ದೇಹಕ್ಕೊಂದು ಬೌಂಡ್ರಿ ಇದೆ ಆಲ್ರೆಡಿ, ಇದೆಲ್ಲ ಒಪ್ಕೋತೀವಿ, ಇದು ಯಾವುದೂ ಅಲ್ಲ ಅಂತ. ಹೋಗಲಿ, ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದ ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲ, ಅಲ್ಲೂ ಇದೆ, ಅಲ್ಲೂ ಇದೆ, ಅಲ್ಲೂ ಇದೆ, ಅಲ್ಲೂ ಇದೆ ಕಾನ್ಷಿಯಸ್ನೆಸ್. ಹಾಗಾಗಿ ಏನಿದ್ರ ಅರ್ಥ, ಇಟ್ ಇಸ್ ನಾಟ್ ಲಿಮಿಟೆಡ್ ಟು ದಿ ಬೌಂಡ್ರೀಸ್ ಆಫ್ ದಿಸ್ ಬಾಡಿ, ಇಟ್ ಎಕ್ಸ್ಟೆಂಡ್ಸ್ ಬಿಯಾಂಡ್. ಎಕ್ಸ್ಟೆಂಡ್ಸ್ ಬಿಯಾಂಡ್ ಅಂದರೆ ಏನಾದ್ರ ಅರ್ಥ, ಬರೀ ನಾವು ಮನುಷ್ಯರಲ್ಲಿ ಮಾತ್ರ ಕಾನ್ಷಿಯಸ್ನೆಸ್ ಅಂತಲ್ಲ, ನಾಯಿ, ಬೆಕ್ಕು, ಇಲಿ, ಹೊರಗಡೆ ಇರತಕ್ಕಂಥ ಗಿಡ ಮರಗಳು ಇಲ್ಲೆಲ್ಲ ಇಲ್ವೇ? ಅಲ್ಲೂ ಇದೆ, ಎಲ್ಲೆಲ್ಲೂ ಇದೆ. ಈಗ ನಮ್ಮಲ್ಲೇ ಇದಕ್ಕೆ ಒಂದು ಪ್ರಯೋಗನ ಮಾಡಿದ್ದಾರೆ, ಸ್ಲೈಟ್ಲಿ ರಿಲೇಟೆಡ್. ಏನಪ್ಪ ಅಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ನಾವು ಯಾರನ್ನೋ ಗಮನಿಸ್ತಾ ಇರ್ತೀವಿ, ಇದನ್ನು ಅನೇಕ ಸತಿ ಹೇಳಿದ್ದೀನಿ, ಇವ್ರಿಗೇನಾದರೂ ಕೈಯಲ್ಲಿ ಚುಚ್ಚಿದ್ರೆ ಯಾರು ಪಿನ್ನಲ್ಲಿ, ಅವ್ರ ಕೈ ಹಿಂಗೆ ಅನ್ಕೋತಾರೆ. ಯಾಕೆ ಅನ್ಕೋತಾರೆ ಅಂತೇಳಿ, ಚುಚ್ಚಿದ ತಕ್ಷಣ ಮಿದುಳಿಗೆ ಸಂಜ್ಞೆ ಹೋಗುತ್ತೆ. ಇಲ್ಲಿ ಗ್ರಾಹಕಗಳಿದೆ, ನೋವಿನ ಗ್ರಾಹಕಗಳು ಎಲ್ಲಿ, ಚರ್ಮದ ಮೇಲೆ, ಅದು ಸೂಚನೆ ಕೊಡುತ್ತೆ ಆಯಿಲ್ ನೋವಾಯಿತು ಅಂತ ಮೆದುಳಿನಲ್ಲಿ. ಮೆದುಳಿನಲ್ಲಿ ಏನಪ್ಪ ಅಂತೇಳಿದ್ರೆ, ಅನೇಕ ಕೋಶಗಳಿದೆ, ಮೆದುಳಿನ ಕೋಶಗಳು, ನ್ಯೂರಾನ್ಸ್ ಅಂತ ಕರೀತಾರೆ. ಒಂದು 100 ಬಿಲಿಯನ್ ನ್ಯೂರಾನ್ಸ್ ಇದೆಯಂತೆ, ಕಲೆಕ್ಟಿವ್ ಆಗಲ್ಲ ಒಬ್ಬೊಬ್ಬರಲ್ಲೂ, ಅಷ್ಟು ದೊಡ್ಡದು. ಅಲ್ಲಿ ಯಾವುದೋ ಒಂದು ಕಾರ್ಟೆಕ್ಸಲ್ಲಿ ಇಟ್ ವಿಲ್ ಫೈರ್ ಪೈನ್ ಆಯ್ ಫೈರ್ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಆ್ಯಕ್ಟಿವ್. ಆಗ ಏನು ಮಾಡುತ್ತೆ, ಮೆದುಳು ಸಂಜ್ಞೆ ಕೊಡುತ್ತೆ, ಓ ಅಪಾಯ ಇದೆ, ಹಿಂದಕ್ಕೆ ತಗೋ, ಹಿಂದಕ್ಕೆ ತಗೋ. ಇದು ಸಾಮಾನ್ಯವಾಗಿ ಅನುಭವಕ್ಕೆ ಬರುತ್ತೆ. ಪ್ರಯೋಗ ಏನು ಮಾಡಿದ್ದಾರೆ, ಈಗ ನಾವು ಅವ್ರು ನೋಡ್ತಾ ಇರ್ತೀನಿ ಅಂದರೆ, ಅವ್ರಿಗೆ ಚುಚ್ಚಿದ್ರೆ ಅವರ ಮೆದುಳಿನಲ್ಲಿ ನೋವನ್ನು ಯಾವ ಕೋಶಗಳು ಗ್ರಹಿಸಿ ಅವು ಆ್ಯಕ್ಟಿವೇಟ್ ಆಯಿತೋ, ನನ್ನ ಮೆದುಳಿನಲ್ಲೂ ಅದೇ ಕೋಶಗಳು ಆ್ಯಕ್ಟಿವೇಟ್ ಆಗುತ್ತೆ. ನನಗೆ ಚುಚ್ಚಿದಾರಾ? ಚುಚ್ಚಿಲ್ಲ, ನೋಡ್ತಾ ಇರೋದ್ರಿಂದ. ದೇ ಆರ್ ಕಾಲ್ಡ್ ಮಿರರ್ ನ್ಯೂರಾನ್ಸ್ ಅಂತ. ಇದಕ್ಕೆ ಕೋತಿಗಳ ಮೇಲೆ ಮೊದಲು ಪ್ರಯೋಗ ಮಾಡಿದ್ರು. ಕೋತಿಗಳು ಮೆದುಳಲ್ಲಿ ಎಲೆಕ್ಟ್ರಾಡ್ಸ್ ಇಟ್ಟು, ಒಂದು ಕೋತಿಗೆ ಕಡಲೆಕಾಯೋ ಏನೋ ಕೊಟ್ಟರು, ಅದು ಹಿಂಗೆ ಇಟ್ಕೋಬೇಕಾದ್ರೆ ಆ ಕಡಲೆಕಾಯಿ ನೋಡಬೇಕು, ನೋಡಿದ ತಕ್ಷಣ ನ್ಯೂರಾನ್ ಫೈರ್ ಆಗಬೇಕು, ಆಮೇಲೆ ಬಂದು ಹಿಡ್ಕೊ ಅನ್ನುತ್ತೆ, ಹಿಡ್ಕೊಳ್ಳುತ್ತೆ, ಅದಕ್ಕೂ ನ್ಯೂರಾನ್ಸ್ ಆ್ಯಕ್ಟಿವಿಟಿ ಇರಲೇಬೇಕು. ಒಂದು ಕೋತಿಗೆ ಆ ಥರ ಟ್ರೈನಿಂಗ್ ಕೊಟ್ಟು ಕೂರಿಸಿದ್ರು, ಅದನ್ನು ಒಂದು ಗೂಡಲ್ಲಿ ಕೂರಿಸ್ಬಿಟ್ಟು ಇನ್ನೊಂದು ಕೋತಿ ಹಿಂಗೆ ಮಾಡಬೇಕಾದ್ರೆ ಇದು ಹಿಡ್ಕೊಳ್ಳೋದಕ್ಕೂ ಆಗ ಏನು ನ್ಯೂರಾನ್ ಫೈರ್ ಆಗಬೇಕು, ಅದರಲ್ಲೂ ಅದೇ ನ್ಯೂರಾನ್ ಫೈರ್ ಆಗ್ತಾ ಇತ್ತು, ದೋ ಇಟ್ ಇಸ್ ನಾಟ್ ಕ್ಯಾಚಿಂಗ್. ಅದಕ್ಕೆ ಮಂಕಿ ಸಿ ಮಂಕಿ ಡೂ ನ್ಯೂರಾನ್ ಅಂತ ಮೊದಲು ಮಾಡಿದ್ರು. ಆಮೇಲೆ ಮನುಷ್ಯರಲ್ಲೂ ಅದೇ ಥರ ಇದೆ ಅಂತ ಗೊತ್ತಾಯ್ತು. ದಿಸ್ ಇಸ್ ಹೌ ವಿ ಇಮಿಟೇಟ್ ಆಲ್ಸೋ. ಮಕ್ಕಳು ನಾವೇನು ಮಾಡಿದ್ರು ಇಮಿಟೇಟ್ ಮಾಡ್ತಾರೆ ಅಂದರೆ ಇದೇ ಮೂಲ, ಮಿರರ್ ನ್ಯೂರಾನ್. ನಾವೇನು ಮಾಡ್ತೀವಿ ಅದನ್ನು ನೋಡ್ತಾ ಇರ್ತೇವೆ, ಅದನ್ನು ಹಂಗೆ ಇಮಿಟೇಟ್ ಮಾಡ್ತೀವಿ ಅಷ್ಟೇ.
ನೋಡಿ, ಪ್ರಯತ್ನ ಪಡಿ. ನೀವು ಹೆಂಗೆ ಮಾಡಿದ್ರೆ ಅದನ್ನೇ ಅವು ಅನುಸರಿಸುತ್ತೆ. ನೀವು ಸುಮ್ಮನೆ ಹಿಂಗೆ ಎದ್ದೇಳುವಾಗ ಶಿವ ಅಂತ ಎದ್ದೇಳಿ, ಅವಕ್ಕೆ ಅವಕ್ಕೆ ಗೊತ್ತೇ ಅವ ಶಿವ ಅಂತ ಎದ್ದೇಳ್ತವೆ. ನೀವೇನು ಮಾಡ್ತೀರೋ ಅದಷ್ಟೇ. ಇಲ್ಲೇನು ಮಾಡಿದ್ದಾರೆ, ಪ್ರಯೋಗ ಮಾಡಿದ್ರು. ಯಾರು? ರಾಮಚಂದ್ರನ್ ಅಂತ ಒಬ್ಬರಿದ್ದಾರೆ, ಅವರು ಭಾಳ ದೊಡ್ಡ ವಿಜ್ಞಾನಿ ಈ ನ್ಯೂರೋ ಸೈನ್ಸ್ನಲ್ಲಿ. ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಅವ್ರಿಗೆ ಚುಚ್ಚಿದಾಗ ಅವ್ರ ಕೈ ವಾಪಸ್ ಹೋಗ್ಬಿಡ್ತಾರೆ. ನಾವು ವಾಪಸ್ ಹೋಗ್ತೀವ? ವಾಪಸ್ ತಗೊಳ್ಳಲ್ಲ. ಅವ್ರು ಹೇಳ್ತಾರೆ ಇದಕ್ಕೆ ಕಾರಣ ಇದೆ ಏನಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಚುಚ್ಚಿದಾಗ ನನ್ನ ಮೆದುಳಿನಲ್ಲೂ ಆ ಪ್ರತಿಕ್ರಿಯೆ ಉಂಟಾಗುತ್ತೆ. ಆಗ ಮೆದುಳೇನು ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿಯಿಂದ ನನಗೆ ಸಿಗ್ನಲ್ ಬಂದಿಲ್ಲ. ಎಲ್ಲಿಯಿಂದ? ಚರ್ಮದಿಂದ. ಚರ್ಮದಿಂದ ಸಿಗ್ನಲ್ ಬಂದಿಲ್ಲ. ಹಾಗಾಗಿ ಮೆದುಳು ಅದೇ ತೀರ್ಮಾನ ಮಾಡ್ಕೋತಂತೆ, ಏನು ಯೋಚನೆ ಮಾಡಬೇಡ, ಯು ಡೋಂಟ್ ಹ್ಯಾವ್ ಟು ವಿತ್ ಡ್ರಾ ದಿ ಹ್ಯಾಂಡ್, ದೇರ್ ಫೋರ್ ವಿ ಡೋಂಟ್ ವಿತ್ ಡ್ರಾ. ದೇರ್ ಫೋರ್ ಇ ಆರ್ಗ್ಯೂಸ್ ದ್ಯಾಟ್ ವಾಟ್ ಈಸ್ ಡಿವೈಡಿಂಗ್ ಮೀ ಫ್ರಮ್ ಎಕ್ಸ್ಪೀರಿಯನ್ಸಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ದೇರ್ ಈಸ್ ಜಸ್ಟ್ ದಿಸ್ ಸ್ಕಿನ್. ಇಫ್ ದಿ ಸ್ಕಿನ್ ವರ್ ನಾಟ್ ಪ್ರೆಸೆಂಟ್ ದೆನ್ ವಿ ವುಡ್ ಹ್ಯಾವ್ ರಿಪ್ಲಿಕೇಟೆಡ್ ದಿ ಸೇಮ್ ಥಿಂಗ್. ಅವ್ರಿಗೇನು ಆಗ್ತಾಯಿತ್ತು ನನಗೂ ಅದೇ ಆಗ್ತಾಯಿತ್ತು. ಅಂದರೆ ಈ ಸರ್ವವ್ಯಾಪಕತ್ವವನ್ನು ನೋಡಬೇಕು. ಇದನ್ನು ಪ್ರೂವ್ ಮಾಡೋದಕ್ಕೆ ಏನು ಮಾಡಿದ್ದಾರೆ, ದೇವ್ ಗಾನ್ ಫರ್ದರ್. ಅಲ್ಲೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವರಿಗೆ ಯಾವುದೋ ಒಂದು ಕಾರಣಕ್ಕೆ ಕೈ ತೆಗೆದಾಕ್ಬಿಟ್ಟಿರ್ತಾರೆ, ಅಪಘಾತದಲ್ಲೋ ಇನ್ಯಾವುದರಲ್ಲೋ. ಕೈ ತೆಗೆದಾಕಿದ್ರೂ ಕೈದು ಎಲ್ಲ ಇಲ್ಲಿ ಪ್ರಿಂಟ್ ಇಲ್ಲಿರುತ್ತೆ, ಮೆದುಳಲ್ಲಿ ಇರುತ್ತೆ. ಅಷ್ಟು ಸುಲಭವಾಗಿ ಅದಳಿಸೋಗಲ್ಲ. ಅವ್ರ ಕೈ ಇದ್ದಂಗೆ ಅನ್ನಿಸ್ತಾ ಇರುತ್ತೆ, ಪಾಪ ಕೈ ಇರಲ್ಲ. ಅಂತ ಅವ್ರನ್ನ ಕೂರಿಸಿ ಪ್ರಯೋಗ ಮಾಡಿದ್ದಾರೆ. ಹಿಂಗೆ ಚುಚ್ಚಿದ್ರೆ ಅವ್ರಿಗೆ ಈ ಥರ ಆಗುತ್ತಂತೆ. ಕಾರಣ ಏನಪ್ಪ ಅಂದರೆ, ಅವ್ರ ಸ್ಕಿನ್ ಇಲ್ಲ. ಸ್ಕಿನ್ ಇಲ್ಲದೆ ಇರೋದ್ರಿಂದ ಇದು ಈ ಮೆಸೇಜ್ ಹಂಗೆ ತಗೋ ನೋವಾಯಿತು ಅಂತ ತೊಗೊಂಬಿಡ್ತಾ ಇದ್ದೀನಿ ಅದಕ್ಕೆ. ಸೊ ದೇ ಹ್ಯಾವ್ ಕನ್ಕ್ಲೂಸಿವ್ಲಿ ಆರ್ಗ್ಯೂಡ್ ದ್ಯಾಟ್ ವಾಟ್ ಈಸ್ ಲಿಮಿಟಿಂಗ್ ಅಸ್ ಫ್ರಮ್ ನೋಯಿಂಗ್ ದಿಸ್ ಯೂನಿವರ್ಸಾಲಿಟಿ ಈಸ್ ಜಸ್ಟ್ ಅವರ್ ಸ್ಕಿನ್. ಅದನ್ನೇ ನಮ್ಮಲ್ಲೂ ಉಪನಿಷತ್ತುಗಳು ಭಾಳ ಸ್ಪಷ್ಟವಾಗಿ ಹೇಳಿದೆ. ನೋಡಪ್ಪ, ಇದು ನಾಟ್ ಕನ್ಫೈನ್ಡ್ ಟು ದಿ ಬೌಂಡ್ರೀಸ್ ಆಫ್ ಯುವರ್ ಬಾಡಿ. ನಾಟ್ ಕನ್ಫೈನ್ಡ್ ಟು ದಿ ಬೌಂಡ್ರೀಸ್ ಆಫ್ ಬಾಡಿ ಅಂತ ಹೇಳಿದ್ರೆ ಏನರ್ಥ? ಇದು ನಮ್ಮ ದೇಹಕ್ಕೆ ಮಾತ್ರ ಇರೋದಾಗಿದ್ದರೆ, ಕಾನ್ಷಿಯಸ್ನೆಸ್ ಎಲ್ಲಿದೆ ಅಂತ ಹೇಳಿದ್ರೆ ಇದಕ್ಕೊಂದು GPS ಲೊಕೇಶನ್ ಕೊಟ್ಬಿಟ್ಟು ಇಲ್ಲಿದೆ ಅಂದ್ಬಿಡ. ಈಗ ಆ ಥರ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ಅದರ್ಥ ಏನು? ಇಟ್ ಹ್ಯಾಸ್ ನೋ ಸ್ಪೇಸ್ ಲಿಮಿಟೇಷನ್, ಬಿಯಾಂಡ್ ಸ್ಪೇಸ್. ಅರ್ಥ ಆಯ್ತಾ? ದೇರ್ ಇಸ್ ನೋ ಸ್ಪೇಸ್ ಲಿಮಿಟೇಷನ್, ಇಟ್ ದೇರ್ ಎವ್ರಿವೇರ್. ಯು ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಲಾಜಿಕ್ ಎವ್ರಿವೇರ್, ಎವ್ರಿಥಿಂಗ್ ಅಂತ. ಅದಕ್ಕೆ ಈ ಉದಾಹರಣೆಗೆ ಈ ಎಲೆಕ್ಟ್ರಿಸಿಟಿ ತಗೊಳ್ರಿ, ಎಲೆಕ್ಟ್ರಿಸಿಟಿ ತಗೊಳ್ರಿ. ಬಲ್ಬ್ ಇಲ್ಲಿ ಇರ್ತಾ ಇದೆ, ಉದಾಹರಣೆ ಒಂದು ಬಲ್ಬ್ ಉರಿತಾ ಇದೆ ಅಂತ ಇಟ್ಕೊಳ್ಳೋಣ. ಈ ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು ಈ ಬಲ್ಬ್ನ ಬೌಂಡ್ರಿಗೆ ಮಾತ್ರ ಸೀಮಿತವಾ? ಅಲ್ಲೂ ಇದೆ ರೀ, ಅಲ್ಲೂ ಇದೆ ರೀ, ಪಕ್ಕದ ಮನೆಯಲ್ಲೂ ಇದೆ ರೀ, ಅಮೇರಿಕಾಲೂ ಇದೆ ರೀ, ಇಲ್ವಾ? ಅದಕ್ಕೇನು ಸ್ಪೇಸ್ ಲಿಮಿಟೇಷನ್ ಅಂತಿದೆಯಾ? ಸ್ಪೇಸ್ ಲಿಮಿಟೇಷನ್ ಇದು ಫಿಸಿಕಲ್, ಇದಕ್ಕೆ ಮಾತ್ರ ಸ್ಪೇಸ್ ಲಿಮಿಟೇಷನ್. ಹಾಗೇ ನಮ್ಮ ಈ ಆತ್ಮ ಅಥವಾ ಕಾನ್ಷಿಯಸ್ನೆಸ್ ಏನಪ್ಪ ಅಂತ ಹೇಳಿದ್ರೆ, ದೇರ್ ಈಸ್ ನೋ ಸ್ಪೇಸ್ ಲಿಮಿಟೇಷನ್. ಇದು ನಂಬರ್ ಒನ್ ಅಲ್ಲ, ನಂಬರ್ ಒನ್ ಅಲ್ಲ, ನಂಬರ್ ಥ್ರೀ. ಮೊದಲು ಇದು ಪಾರ್ಟು, ಪ್ರಾಡಕ್ಟು, ಪ್ರಾಪರ್ಟಿ, ಇದು ಯಾವುದು ಅಲ್ಲ, ಇದು ಅಲ್ಲ. ಆಮೇಲೆ ಇನ್ನೊಂದಿದೆ. ಈಗ ಅಲ್ಲಿ ನಮಗೆ ಕಾಣಿಸಿ, ಫ್ಯಾನ್ ಇದೆ, ಲೈಟ್ ಇದೆ, ಎಲೆಕ್ಟ್ರಿಸಿಟಿ ಕಾಣ್ತಾ ಇದೆಯಾ? ಅಲ್ಲಿ ಕಾಣ್ತಿದೆಯಾ? ಇಲ್ಲ. ಹಾಗೇನೆ ಕಾನ್ಷಿಯಸ್ನೆಸ್ ಇನ್ವಿಸಿಬಲ್, ನಿನಗೆ ಕಾಣಿಸಲ್ಲ. ಅಂದರೆ ಇನ್ವಿಸಿಬಲ್ ಅಂದರೆ ಬರೀ ಕಣ್ಣು ಕಾಣಿಸಲ್ಲ ಅಂತಲ್ಲ, ನಿನ್ನ ಇಂದ್ರಿಯಗಳಿಗೆ ಗೋಚರಿಸಲ್ಲ. ನೀನು ಅದನ್ನು ಕೇಳಿಸ್ಕೊಳ್ಳಲಾರೆ, ಅದಕ್ಕೆ ವಾಸನೆ ಇಲ್ಲ, ಬಣ್ಣ ಇಲ್ಲ, ರುಚಿ ಇಲ್ಲ, ನೋ ಆಟ್ರಿಬ್ಯೂಟ್ಸ್.
ಎಲೆಕ್ಟ್ರಿಸಿಟಿ ಇದ್ದು ಇಟ್ಸ್ ಎ ಇನ್ಫೀರಿಯರ್ ಎಕ್ಸಾಂಪಲ್, ಬಟ್ ಸ್ಟಿಲ್ ಇಟ್ ಕ್ಯಾನ್ ಸರ್ವ್. ಈಗ ಇದು ಬಲ್ಬ್ ಹಾಳಾಗೋಯ್ತು ಅಂತ ಇಟ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಹಾಳಾಗೋಯ್ತಾ? ಹಾಳಾಗೋಯ್ತಾ? ಫ್ಯಾನ್ ಹಾಳಾಗೋಯ್ತು ಅಂತ ಇಟ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಹಾಳಾಗೋಯ್ತಾ? ಫ್ಯಾನ್ ಸತ್ತೋಯ್ತು ಅಂತ ಇಟ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಸತ್ತೋಯ್ತಾ? ಎಲೆಕ್ಟ್ರಿಸಿಟಿ ಸ್ಟಿಲ್ ಸರ್ವೈವ್ಸ್. ಸಿಮಿಲರ್ಲಿ ಕಾನ್ಷಿಯಸ್ನೆಸ್ ವಿಲ್ ಸರ್ವೈವ್ ಈವನ್ ಆಫ್ಟರ್ ದಿ ಡೆತ್ ಆಫ್ ದಿ ಬಾಡಿ. ಕಾನ್ಷಿಯಸ್ನೆಸ್ ಸರ್ವೈವ್ಸ್, ಇಟ್ ಇಸ್ ನಾಟ್ ಡೆಟ್ ಲಿಮಿಟೆಡ್ ಟು ದಿ ಬಾಡಿ. ಸೊ ಹಾಗಾಗಿ ಇದು ಈ ದೇಹ, ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಹೋದ್ರೂ ಕಾನ್ಷಿಯಸ್ನೆಸ್ ವಿಲ್ ನಾಟ್ ಗೋ. ದಿಸ್ ಇಸ್ ಇನ್ವಿಸಿಬಲ್ ಆ್ಯಂಡ್ ಇಂಪೆರಿಷಬಲ್, ಇಟ್ ಕಂಟಿನ್ಯೂಸ್ ಟು ಬಿ ದೇರ್. ಕಂಟಿನ್ಯೂಸ್ ಟು ಬಿ ದೇರ್ ಅಂದರೆ ಏನರ್ಥ? ನೋ ಟೈಮ್ ಲಿಮಿಟೇಷನ್ ಅಲ್ವೇ. ಈ ದೇಹಕ್ಕಾದರೆ ಏನೋ ಒಂದು ಮಾರ್ಕ್ ಇರುತ್ತೆ, ಡಿ ಒ ಬಿ, ಡಿ ಒ ಇ ಎಲ್ಲ ಇರುತ್ತೆ. ಕಾನ್ಷಿಯಸ್ನೆಸ್ಗೆ ಅದಿಲ್ಲ, ಇಂಥದ್ದು ಇಟ್ ಆಲ್ವೇಸ್ ಎಕ್ಸಿಸ್ಟ್ಸ್. ಈಗ ಅಂಗಡಿಗೆ ಹೋಗಿ ಎಲ್ ಇ ಡಿ ಬಲ್ಬ್ ತೊಗೊಳ್ಳಿ, ಒನ್ ಇಯರ್ ಗ್ಯಾರಂಟಿ ಅಂತ ಡೇಟ್ ಹಾಕ್ಕೊಡ್ತಾನೆ. ಈ ಡೇಟು ಹಿಡಿದು ಎಲೆಕ್ಟ್ರಿಸಿಟಿಗೆ ಒನ್ ಇಯರ್ ಗ್ಯಾರಂಟಿ ಎಲ್ಲ ನೋಡಿದ್ರೆ ಅದು ನೋಡಪ್ಪ ಒಂದು ವರ್ಷ ಇಲ್ಲ. ಅದಿರುತ್ತೆ, ಇದು ಹೋಗುತ್ತೆ, ಅದಿರುತ್ತೆ. ಹಾಗೆಯೇ ಕಾನ್ಷಿಯಸ್ನೆಸ್ ಅದಿರುತ್ತೆ, ಇದೆಲ್ಲ ಹೋಗುತ್ತೆ. ಹಾಗೆ ದೇರ್ ಇಸ್ ನೋ ಟೈಮ್ ಲಿಮಿಟೇಷನ್. ಲಾಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ, ಇದು ಕಾನ್ಷಿಯಸ್ನೆಸ್ ಆಫ್ಟರ್ ದಿ ಡೆತ್ ಕೆನಾಟ್ ಬಿ ಎಕ್ಸ್ಪೀರಿಯನ್ಸ್ಡ್. ಯಾಕೆ ಅಂತ ಹೇಳಿದ್ರೆ ವೆರಿ ಎಕ್ಸ್ಪೀರಿಯನ್ಸಿಂಗ್ ಫ್ಯಾಕಲ್ಟಿ ಇಸ್ ನಾಟ್ ದೇರ್. ಅಷ್ಟೇನೇನು ಈಗ ನಾಳೆ ಇದೇ ಉದಾಹರಣೆಗೆ ಹೋಗೋದು. ಉದಾಹರಣೆಗೆ ಲೈಟೆಲ್ಲ ಆಫ್ ಆಗಿದೆ ಅಂತ ಇಟ್ಕೊಳ್ಳಿ ಬೆಳಗ್ಗೆ. ನಮ್ಮದು ಹಳೆಯ ಮೆಥಡ್ ಏನು, ಯು ಪಿ ಎಸ್ ಎಲ್ಲ ಇರಲಿಲ್ಲ, ಕರೆಂಟ್ ಇದೆಯಾ ನೋಡು ಅಂದರೆ ಸ್ವಿಚ್ ಹಾಕ್ತಿದ್ವಿ, ಲೈಟ್ ಬಂದರೆ ಕರೆಂಟ್ ಇದೆ ಅಂತ ಅಲ್ವೇ. ಸಪೋಸ್ ಬಲ್ಬ್ ಕೆಟ್ಟೋಗಿದೆ ಅಂತ ಇಟ್ಕೊಳ್ಳಿ, ಬಲ್ಬ್ ಕೆಟ್ಟೋಗಿದೆ, ಸ್ವಿಚ್ ಹಾಕ್ತೀರ, ಬಲ್ಬ್ ಹೋಗ್ಬಿಟ್ಟಿದೆ ಗೊತ್ತಿಲ್ಲ, ಹಾಗೇನು ಹೇಳ್ತೀರಾ? ಕರೆಂಟ್ ಇಲ್ಲ ಸತ್ಯವಾದ ಹೋಗಿರೋದಕ್ಕೆ. ಈ ಕನ ಇಟ್ ಕೆನಾಟ್ ಎಕ್ಸ್ಪೀರಿಯನ್ಸ್ ಕರೆಂಟ್, ಇಟ್ ಕೆನಾಟ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಸಿಟಿ ಅಷ್ಟೇ. ಅವ್ರು ಎಲೆಕ್ಟ್ರಿಸಿಟಿ ಇಲ್ವಾ? ಎಲೆಕ್ಟ್ರಿಸಿಟಿ ಇದೆ ರೀ, ಇದು ಕೆಟ್ಟೋಗಿದೆ, ಇದು ಹೋಗ್ಬಿಟ್ಟಿದೆ. ಇಲ್ಲೂ ಹಾಗೇ, ನಾವು ಥ್ರೂ ದಟ್ ಬಲ್ಬ್ ಈ ಕೆನಾಟ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಸಿಟಿ ಏನಿಲ್ಲ ಹಂಗಾರ ಅಲ್ವೇ. ಹಾಗೆಯೇ ಥ್ರೂ ದಿಸ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಸ್ ಡೆಡ್, ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದಿ ಕಾನ್ಷಿಯಸ್ನೆಸ್. ಅದು ಸಾಧ್ಯ ಅಲ್ಲ, ಬಿಕಾಸ್ ದಟ್ ವೆರಿ ಫ್ಯಾಕಲ್ಟಿ ಟು ವಿಚ್ ಇಟ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ದಟ್ ಈಸ್ ನಾಟ್ ದೇರ್, ವಿಚ್ ಮೀನ್ಸ್ ಮರಣಾನಂತರವು ಈ ಕಾನ್ಷಿಯಸ್ನೆಸ್ ಅಥವಾ ಆತ್ಮ ಅಂತ ಏನು ಕರಿತೀವೋ ಅದು ಇದ್ದೇ ಇರುತ್ತೆ. ಅದಕ್ಕೆ ಚಿತ್ ಸ್ವರೂಪ ಅಂತ ಹೇಳೋದು. ಮೊದಲನೇದೇ ಹೇಳಿದ್ವಿ ನಾವು, ನೋ ಸ್ಪೇಸ್ ಲಿಮಿಟೇಷನ್. ಸ್ಪೇಸ್ ಲಿಮಿಟೇಷನ್ ಇಲ್ಲ ಅಂದರೆ ಅದರ ಅರ್ಥ ಏನು? ಇನ್ಫೈನೈಟ್, ಅನಂತ. ಅನಂತ ಅನ್ನೋದಕ್ಕೆ ಇನ್ನೊಂದೇನು? ಅನಂತ ಅಂದರೆ ಏನು? ಅದಕ್ಕೆ ಇನ್ನೇನಾದ್ರು ಸೇರ್ಸೋಕ್ಕಾಗತ್ತಾ? ಸೊ ಏನು ಸೇರ್ಸೋಕ್ಕಾಗಲ್ಲ ಅಂದ್ರೆ ಅರ್ಥ ಏನು? ಏಯ್ ಭಾಳ ಸುಲಭ, ಸಂಪೂರ್ಣ ಅನ್ಬೋದ? ಚೆನ್ನಾಗಿಲ್ವಾ? ಕಂಪ್ಲೀಟ್, ಸಂಪೂರ್ಣ. ಸಂಪೂರ್ಣ ಅಂದರೆ ಏನಪ್ಪ? ಆನಂದ. ಏನೋ ಬೇಕು ಅಂದರೆ ನಮ್ಗೆ ಆನಂದ ಇಲ್ಲ, ಸಂಪೂರ್ಣ. ಐ ಆಮ್ ಫುಲ್. ಕಂಪ್ಲೀಟ್ ಅಂದರೆ ಆನಂದ, ಅದೇ ಆನಂದ ಸ್ವರೂಪ ಅಷ್ಟೇ. ನೋ ಟೈಮ್ ಲಿಮಿಟೇಷನ್ ಅಂದರೆ ಏನು? ಎಟರ್ನಲ್, ಯಾವಾಗಲೂ ಇರುತ್ತೆ, ಯಾವಾಗಲೂ ಇರುತ್ತೆ ಅನ್ನೋದಕ್ಕೆ ಏನು ಹೇಳ್ತೀವಿ? ಆಲ್ವೇಸ್ ಎಕ್ಸಿಸ್ಟ್. ಸತ್ ಸ್ವರೂಪ, ಸತ್. ಅಲ್ಲಪ್ಪ ಇದು ಹೋದ್ರೆ ಇದು ಇದ್ದೇ ಇರುತ್ತೆ, ಯಾವಾಗಲೂ ಇರುತ್ತೆ,
ದಟ್ ಈಸ್ ನೇಚರ್ ಆಫ್ ದಿ ಕಾನ್ಷಿಯಸ್ನೆಸ್ ಚಿತ್ ಸ್ವರೂಪ. ಹಾಗಾಗಿ ಸತ್ ಚಿತ್ ಸ್ವರೂಪ ಈ ಆತ್ಮ ಅಂತ ಡೆಫಿನೇಷನ್ ಕೊಡ್ತಾರೆ. ಇದನ್ನು ನಾವು ಗ್ರಹಿಸಬೇಕು. ಆದರೆ ಇದಕ್ಕೆಲ್ಲ ಭಾಳ ಚಿಂತನೆ ಮಾಡ್ತಾ ಇರಬೇಕು. ಹಾಗಾಗಿ ವಿ ಶುಡ್ ಕೀಪ್ ಆನ್ ಕಾಂಟೆಂಪ್ಲೇಟಿಂಗ್. ದಟ್ ಈಸ್ ವೈ ಈ ಕೆಲವು ಚರ್ಚೆಗಳು ಸಾಧ್ಯವಾದಷ್ಟು ನಡೆಸ್ತಾ ಇರಬೇಕು. ಮತ್ತು ವಿಶೇಷವಾಗಿ ಅರಿತ ಗುರುಮುಖೇನ ನಡೀತಾ ಇದ್ದರೆ ಉತ್ತಮ. ಯಾಕೆಂತೇಳಿದ್ರೆ ದೀಸ್ ಆರ್ ಆಲ್ ವೆರಿ ಈಸಿಲಿ ಕಲ್ಪಬಲ್ ಫಾರ್ ಲಾಟ್ ಆಫ್ ಕನ್ಫ್ಯೂಷನ್ಸ್, ಮಿಸ್ಇಂಟರ್ಪ್ರಿಟೇಷನ್ಸ್. ಯಾಕೆಂತೇಳಿದ್ರೆ ಈ ವ್ಯಾಪಕತೆ ಪರಿಚಯ ಇಲ್ಲದೇ ಇದ್ದರೆ, ಮೂಲ ಹಿನ್ನೆಲೆ ಇಲ್ಲದೇ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಮಿಸ್ಇಂಟರ್ಪ್ರಿಟ್ ಆಗ್ಬಿಡುತ್ತೆ, ಮಿಸ್ಇಂಟರ್ಪ್ರಿಟೇಷನ್ ಆಗ್ಬಿಡುತ್ತೆ ಭಾಳ ಕಡೆ. ಅದಕ್ಕೇ ಆ ಮೂಲ ತತ್ವವನ್ನು ಅರಿತುಕೊಂಡು ಅದರ ಒಂದು ಬೆಳಕಿನಲ್ಲಿ ನಾವು ಎಲ್ಲವನ್ನು ವಿಶ್ಲೇಷಿಸಿದ್ರೆ ಆಗ ಕನ್ಫ್ಯೂಷನ್ ಇರಲ್ಲ, ಇಲ್ಲೇ ಇದ್ದರೆ ಕಷ್ಟ. ಯಾವುದೋ ಒಂದು ಒನ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ದೇ ವಾಂಟೆಡ್ ಟು ರೆಕ್ರೂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ದೇ ವಾಂಟೆಡ್ ಟು ರೆಕ್ರೂಟ್ ಎ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್. ಸೊ ಕಮಿಷನರ್ ಕಾಲ್ಡ್ ಹಿಸ್ ಅದರ್ ಡೈರೆಕ್ಟರ್ ಆ್ಯಂಡ್ ಸೆಡ್ ಸಿ ಗಿವ್ ಹಿಮ್ ಓನ್ಲಿ ಒನ್ ಸ್ಟೇಟ್ಮೆಂಟ್. ಎಲ್ಲ ಟೆಲಿಫೋನಿಕ್ ಗಿವ್ ಹಿಮ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಆ್ಯಂಡ್ ಲೆಟ್ ಹಿಮ್ ಇಂಟರ್ಪ್ರೆಟ್ ಗಿವ್ ದಿ ಆಲ್ಟರ್ನೇಟ್ ಮೀನಿಂಗ್ ಇನ್ ಇಂಗ್ಲೀಷ್ ಆರ್ ವಾಟ್ ಎವರ್ ಲ್ಯಾಂಗ್ವೇಜ್ ಈ ಹ್ಯಾಸ್ ಟು ಗಿವ್ ಈ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಅಸಿಮ್ಯುಲೇಟ್ ಆ್ಯಂಡ್ ಗಿವ್ ದಿ ಮೀನಿಂಗ್. ಡೈರೆಕ್ಟರ್ ಸೆಡ್ ಎಸ್ ಸರ್ ವಾಟ್ ಈಸ್ ಯುವರ್ ಸ್ಟೇಟ್ಮೆಂಟ್ ಸರ್. ಈ ಸೆಡ್ ಕೃಷ್ಣಂ ಒಂದೇ ಜಗದ್ಗುರುಂ. ದಿಸ್ ಡೈರೆಕ್ಟರ್ ಹಾಂ ಓಕೆ ಸರ್ ಐ ವಿಲ್ ಟೆಲ್. ಈ ಕೇಮ್ ಟು ಈಸ್ ಆಫೀಸ್ ಹೀ ಕಾಲ್ಡ್ ಈಸ್ ಡೆಪ್ಯೂಟಿ ಅಸಿಸ್ಟೆಂಟ್ ಡೈರೆಕ್ಟರ್ ಬಿಕಾಸ್ ಯು ವುಡ್ ನಾಟ್ ಟಾಕ್ ಡೈರೆಕ್ಟ್ಲಿ ವಿತ್ ದಟ್ ಫೆಲೋ. ಈ ಸೆಡ್ ನಾವ್ ಯು ಕಾಲ್ ದಟ್ ಫೆಲೋ ಹೂಮ್ ವಿ ವಾಂಟ್ ಟು ರೆಕ್ರೂಟ್ ಆಸ್ಕ್ ಹಿಮ್ ಟು ಟೆಲ್ ಅಸ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್, ಹೌ ಡಸ್ ಹೀ ಪರ್ಸೀವ್ ದಿ ಸ್ಟೇಟ್ಮೆಂಟ್. ಸರ್ ವಾಟ್ ಈಸ್ ದಿ ಸ್ಟೇಟ್ಮೆಂಟ್ ಸರ್? ದಿಸ್ ಫೆಲೋ ವಾಸ್ ಲಿಟಲ್ ಯು ನೋ ಇಸ್ ಪ್ರೊನೌನ್ಸಿಯೇಷನ್ ವಾಸ್ ಲಿಟಲ್ ಸ್ಟ್ಯಾಗರಿಂಗ್. ಸೊ ಯು ಸೆಡ್ ಆ ಕೃಷ್ಣಂ ಒಂದೇ ಜಾಗದ್ ಗುರುಂ. ಜಗದ್ಗುರುಂ ಬಿಕೇಮ್ ಜಾಗದ್ಗುರುಂ. ಈ ಸೆಡ್ ಓಕೆ ಸರ್ ಐ ವಿಲ್ ಟೆಲ್. ಹೀ ಕಾಲ್ಡ್ ಈಸ್ ಅಸಿಸ್ಟೆಂಟ್ ಅನದರ್ ಕ್ಲರ್ಕ್ ಈ ಸೆಡ್ ಕಾಲ್ ದಟ್ ಫೆಲೋ ಗೆಟ್ ದಿ ಮೀನಿಂಗ್ ಆಫ್ ದಿಸ್. ದೆನ್ ದಿಸ್ ಫೆಲೋ ಸೆಡ್ ಸರ್ ವಾಟ್ ಈಸ್ ದಟ್ ಸರ್? ಕೃಷ್ಣಂ ಒಂದೇ ಜಾಗದ್ ಗುರು. ಪ್ರಾಂಪ್ಟ್ಲಿ ರಿಪೀಟ್ ಓಕೆ ಸರ್ ಐ ವಿಲ್ ಡೂ. ದಿಸ್ ಫೆಲೋ ಕಾಲ್ಡ್ ದಿ ಕ್ಯಾಂಡಿಡೇಟ್ ಕಾಲ್ಡ್ ಹಿಮ್ ಅಂಡ್ ಸೆಡ್ ಸರ್ ವಿ ಆರ್ ನೌ ಟೆಸ್ಟಿಂಗ್ ದಿಸ್ ಈಸ್ ವಾಟ್ ದಿ ಸ್ಟೇಟ್ಮೆಂಟ್ ಈಸ್ ಪ್ಲೀಸ್ ಗಿವ್ ಯುವರ್ ಇಂಟರ್ಪ್ರಿಟೇಷನ್ ಆರ್ ಮೀನಿಂಗ್ ಆಫ್ ದಿಸ್. ಎಸ್ ಸರ್ ಪ್ಲೀಸ್ ಟೆಲ್ ಮೀ ಹೀ ಟೋಲ್ಡ್ ಸಮಥಿಂಗ್. ದೆನ್ ರಿಪ್ಲೈ ಕೇಮ್ ಕೃಷ್ಣ ಈಸ್ ಏಕ್ ದಿನ್ ಕಾ ಸುಲ್ತಾನ್. ದಿಸ್ ಫೆಲೋ ಕೇಮ್ ಆ್ಯಂಡ್ ಇಟ್ ಸೋ ಹ್ಯಾಪನ್ ಆಲ್ ದೀಸ್ ಪೀಪಲ್ ವರ್ ಸಿಟಿಂಗ್ ಇನ್ ಎ ಮೀಟಿಂಗ್ ಇನ್ಕ್ಲೂಡಿಂಗ್ ದಟ್ ಸೆಕ್ರೆಟರಿ ಡೈರೆಕ್ಟರ್ ಹೂ ಎವರ್ ದಿಸ್ ಫೆಲೋ ಕೇಮ್ ಸರ್ ಹಿ ಹ್ಯಾಸ್ ಗಿವನ್ ದಿ ಮೀನಿಂಗ್ ವಾಟ್ ಡಿಡ್ ಯು ಗಿವ್ ಸರ್ ಈ ಸೇಸ್ ಕೃಷ್ಣ ಏಕ್ ದಿನ್ ಕಾ ಸುಲ್ತಾನ್. ದಿ ಫಸ್ಟ್ ಫೆಲೋ ಹೂ ಸೆಟ್ ಕೃಷ್ಣ ಒನ್ ಕೃಷ್ಣಂ ಒಂದೇ ಜಗದ್ಗುರುಂ ವಾಸ್ ಶಾಕ್ಡ್ ವಾಟ್ ಇಸ್ ದಿಸ್ ಹೌ ಡಿಡ್ ದಿಸ್ ಹ್ಯಾಪನ್. ದೆನ್ ಈ ಎನ್ಕ್ವೈರ್ಡ್ ವಾಟ್ ಡಿಡ್ ಯು ಸೇ ಸರ್ ಐ ಸೆಟ್ ಕೃಷ್ಣಂ ಒಂದೇ ಜಾಗದ್ಗುರುಂ. ಅರೆ 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 ಜಾಗದ್ಗುರುಂ ಮೀನ್ಸ್ ಜಾಗ ಮೀನ್ಸ್ ಎನಿ ಲ್ಯಾಂಡ್. ಗುರು ಮೀನ್ಸ್ ಇಟ್ ಕ್ಯಾನ್ ಬಿ ಆಲ್ಸೋ ಬಿಕಮ್ ಈಸ್ ಓನರ್ ಆಫ್ ದಿ ಲ್ಯಾಂಡ್. ದೆನ್ ಓಕೆ ಬಟ್ ಹೌ ಡಿಡ್ ಇಟ್ ಬಿಕಮ್ ಏಕ್ ದಿನ್ ಕಾ ಸುಲ್ತಾನ್? ದೆನ್ ಈ ಆಸ್ಕ್ಡ್ ಅನದರ್ ಫೆಲೋ ವಾಟ್ ಡಿಡ್ ಯು ಸೇ? ಫೈನಲಿ ಕ್ಲರ್ಕ್ ಕೇಮ್ ಯಾರ್ ದಿ ಕ್ಲರ್ಕ್ ವಾಟ್ ಡಿಡ್ ಯು ಟೆಲ್ ಹಿಮ್? ಈ ಸೆಟ್ ಸರ್ ಕೃಷ್ಣಂ ಒನ್ ಡೇ ಜಾಗದ್ ಗುರುಂ. ಒನ್ ಡೇ ಬಿಕೇಮ್ ಒನ್ ಡೇ ಜಾಗದ್ ಗುರುಂ. ಒನ್ ಡೇ ಜಾಗದ್ ಗುರುಂ ಮೀನ್ಸ್ ವಾಟ್? ಏಕ್ ದಿನ್ ಕಾ ಸುಲ್ತಾನ್.
So, if you are a poor communicator and if you do not have the higher perspective of what is the meaning of these things, this is always liable for very, very wrong interpretations. So we have to be careful. ಅದಕ್ಕೇ ನಾವು ಈ ಕೆಲವು ವಿಷಯಗಳನ್ನು ಅನೇಕ ಅನುಮಾನಗಳು ಬರ್ತಾನೇ ಇರುತ್ತೆ. ಬರ್ತಾ 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 ನಾವು ಅದನ್ನು ಗಮನಿಸ್ತಾ ಇರೋಕ್ಕೆ, ಏನಿದು ಸತ್ ಸ್ವರೂಪ, ಚಿತ್ ಸ್ವರೂಪ, ಆನಂದ ಸ್ವರೂಪ, ಇದೇನು? ರಮಣ ಮಹರ್ಷಿಗಳು ಇದನ್ನೇ ಹೇಳ್ತಾ ಇದ್ದೀವಿ. ಯು ಕಾಂಟೆಂಪ್ಲೇಟ್, ಅವ್ರದ್ದೊಂದೇ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ. ಯು ಹ್ಯಾವ್ ಟು ಕಾಂಟೆಂಪ್ಲೇಟ್. ಇದನ್ನು ಯಾರು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರೂ ಆಗಲ್ಲ. ಎಕ್ಸ್ಪ್ಲನೇಷನ್ ವಿಲ್ ಓನ್ಲಿ ಗಿವ್ ಯು ಸಮ್ ಡೈರೆಕ್ಷನ್, ಬಟ್ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ದಿಸ್. ಅದಾದಾಗ ಮಾತ್ರ ಅದು ಸಾಧ್ಯ. ಅದಕ್ಕೆ ಪ್ರಶ್ನೆ ಮುಂದುವರಿಯುತ್ತೆ ಆಚಾರ್ಯರು, ಸತ್ ಕಿಂ, ಚಿತ್ ಕಿಂ, ಆನಂದ ಕಹ? ಸ್ವಾಮಿ ಸಚ್ಚಿದಾನಂದ ಸ್ವರೂಪ ಅಂದ್ಬಿಟ್ರೆ ಸತ್ ಅಂದರೆ ಏನು, ಚಿತ್ ಅಂದರೆ ಏನು, ಆನಂದ ಅಂದರೆ ಏನು? ಆಚಾರ್ಯರು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾರೆ. ಸತ್ ಕಿಂ ಅಂದರೆ ಕಾಲತ್ರಯೇಪಿ ತಿಷ್ಟತೀತಿ ಸತ್. ಗೊತ್ತಾಗ್ಬಿಡ್ದಲ್ವಾ, ಕಾಲತ್ರಯಗಳಲ್ಲೂ ಯಾವುದು ಇರುತ್ತೋ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಮೂರರಲ್ಲಿ ಯಾವುದಿರುತ್ತೋ ಅದು ಸತ್. ಈಗ ನಾವು ಏನೇನು ಬೇಕಾದ್ರೂ ನೋಡಿಬ್ಬ, ನಮ್ಮ ಪ್ರತಿಯೊಬ್ಬರು ನೋಡ್ಕೊಳ್ಳೋಣ. 1800ಅಲ್ಲಿ ಇದ್ವಾ? ಅಷ್ಟು ಬೇಕಾಗಿಲ್ಲ, ಬಟ್ ಸುಮ್ಮನೆ ಏನೋ ಒಂದು ಮನಸ್ಸಿಗೆ ಸಂತೋಷ ಆಗಲಿ ಅಂತ ಹೇಳೋದು. ನೋಡಿ, ಯಾವುದು ಯಾವುದು ಇರಲ್ಲ. ಮನೆಗಳು ತಗೊಳ್ಳಿ, ಯಾವುದೇ ತಗೊಳ್ಳಿ, ಇರಲ್ಲ. ಎಲ್ಲ ಅದಕ್ಕೂ ಏನೋ ಒಂದು ಟೈಮ್ ಬೌಂಡೆಡ್ನೆಸ್ ಅಂತ ಇರುತ್ತೆ. ಅದಕ್ಕೆ ಸತ್ ಅಂದರೆ ಯಾವಾಗಲೂ ಇರಬೇಕು. ಚಿತ್ ಕಿಂ? ಜ್ಞಾನಸ್ವರೂಪ, ಇದು ಕೇವಲ ಜ್ಞಾನ. ಈಗಾಗಲೇ ನೋಡಿ, ಅದಕ್ಕೋಸ್ಕರ ಇದು ಯಾವಾಗಲೂ ಇರೋದೆ. ದೇಹ ಹೋದ್ಮೇಲೂ ಇರುತ್ತೆ, ಎಲ್ಲೆಲ್ಲೂ ಇರುತ್ತೆ. ಅದಕ್ಕೆ ಆನಂದ ಕಹ? ಸುಖಸ್ವರೂಪವ? ಆನಂದ ಅಂದರೆ ಅದೇ ಸುಖ. ಸುಖ ಅಂದರೆ ಏನು? ಕಂಪ್ಲೀಟ್ ಅಲ್ವೇ? ಸುಖ ಬೇಕು ಅಂದರೆ ಯು ಶುಡ್ ಬಿ ಕಂಪ್ಲೀಟ್. ಇಲ್ಲದೇ ಇದ್ದರೆ ಯು ಕೆನಾಟ್ ಬಿ ಸುಖ. ಇನ್ಕಂಪ್ಲೀಟ್ ಅಂದರೆ ಏನರ್ಥ? ಏನೋ ಬಯಕೆ ಇದೆ ಅಂತ, ಏನೋ ಬೇಕು ಅಂತ. ಏನೋ ಬೇಕು ಅಂತ ಹೇಳಿದ್ರೆ ಸುಖ ಇಲ್ಲ ಅಂತ, ಡಿಫಿಷಿಯಂಟ್ ಅಲ್ವೇ? ಈಗ ಏನೇನೋ ಮಾಡ್ತಾರಲ್ವೇ, ಮಿನರಲ್ಸು, ವಿಟಮಿನ್ಸ್ ಎಲ್ಲ ಚೆಕ್ ಮಾಡಿ 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 ಇದು ಡಿಫಿಷಿಯನ್ಸಿ ಇದೆ, ಅದಕ್ಕೆ ನಿಮಗೆ ಆರೋಗ್ಯ ಇಲ್ಲ ಅಂತ ಏನೋ ಹೇಳ್ತಾರೆ. ಏನೋ ಒಂದು ಡಿಫಿಷಿಯನ್ಸಿ ಇತ್ತು ಅಂದರೆ ಆರೋಗ್ಯ ಇಲ್ಲ ಅಂತ. ಇಲ್ಲೂ ಅಷ್ಟೇ, ನಮ್ಗೆ ಏನೋ ಬೇಕು ಅಂತಿದ್ರೆ ನಿನಗೆ ಪೂರ್ಣತ್ವ ಲಭಿಸಿಲ್ಲ. ಅದಕ್ಕೆ ನಡೆಯ ಆನಂದ ಸ್ವರೂಪ ಅಂತ ಹೇಳ್ಬಿಟ್ಟು, ಏವಂ ಸಚ್ಚಿದಾನಂದ ಸ್ವರೂಪಂ ಸ್ವಾತ್ಮಾನಂ ವಿಜಾನೀಯ. ನೋಡಪ್ಪ, ಈ ಥರ ನೀನು ನಿನ್ನ ಆತ್ಮ ಏನು ಅಂತಕ್ಕಂಥದ್ದನ್ನು ತಿಳಿದುಕೋ. ಅದು ನೀನೇ ಆಗಿದೆಯಾ, ಸಚ್ಚಿದಾನಂದ ಸ್ವರೂಪ ಆಗಿದೆಯಾ? ಅದೇ ನಾನು ಎಂಬುದರ ಮೂಲ. ಅದನ್ನು ನೀನು ತಿಳ್ಕೋ. ಇದನ್ನು ತಿಳ್ಕೋಬೇಕಾದ್ರೆ ನೀನು ಸತತವಾಗಿ ಇದನ್ನು ಚಿಂತನೆ ಮಾಡ್ತಾ ಇರಬೇಕು. ಇದರಲ್ಲಿ ನೀನು ನಿನ್ನನ್ನು ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು. ಇದಿಷ್ಟು ವ್ಯಷ್ಟಿ ವಿಚಾರಗಳು. ವ್ಯಷ್ಟಿ ಅಂತ ಹೇಳಿದ್ರೆ ನಮಗೆ ಸಂಬಂಧಪಟ್ಟಂಗೆ ಆಚಾರ್ಯರು ಎಲ್ಲವನ್ನು ಹೇಳಿದ್ದಾರೆ. ಎಲ್ಲ ನೆನಪಿದೆ ತಾನೇ ನಿಮಗೆ? ಮೊದಲೇನು ಹೇಳಿದ್ರು? ಸಾಧನ ಚತುಷ್ಟಯಗಳು ಹೇಳಿದ್ರು. ಆಮೇಲೇನು ಹೇಳಿದ್ರು?
ಆತ್ಮ ಅಂದರೆ ಏನು ಅಂಥೇಳಿ ನೋಡಪ್ಪ. ಇದು ಯಾವುದು ನಿನ್ನ ಈ ಸೋಕಾಲ್ಡ್ ಮೈಕ್ರೋ ಕಾಸಮ್, ಇದಕ್ಕೆ ಅನ್ವಯಿಸಿಕೊಂಡು ಆತ್ಮನ ಸ್ವರೂಪ ಲಕ್ಷಣಗಳನ್ನು ಗುರುತಿಸಿದ್ರು. ಅದನ್ನು ನಾವಿಲ್ಲಿ ತಿಳ್ಕೋಬೇಕು. ಯಾರು ಈ ರೀತಿಯಲ್ಲಿ ಇರ್ತಾರೋ ಅವರ ವರ್ತನೆಗಳೇ ಒಂದು ಸ್ವಲ್ಪ ಭಾಳ ಆಹ್ಲಾದಕರವಾಗಿರುತ್ತೆ. ಅವರ ಒಂದು ಮಾತು, ನಡೆ, ನುಡಿ ಇವೆಲ್ಲವೂ ಭಾಳ ಭಾಳ ಅದ್ಭುತವಾಗಿರುತ್ತೆ. ಯಾರಿಗೆ ನಾನು ಸಚ್ಚಿದಾನಂದ ಸ್ವರೂಪ ಅಂತ ಇರುತ್ತೋ ಅವರು ದಿ ವೇ ದೇ ಕಂಡಕ್ಟ್ ಇನ್ ಲೈಫ್ ಅದು ಅದ್ಭುತವಾಗಿರುತ್ತೆ. ಇದು ಒಮ್ಮೆ ಕ್ವೀನ್ ಫ್ರೆಡರಿಕಾ ಇವರು ಯಾವುದೋ ಒಂದು ಈ ಗ್ರೀಕ್ ರಾಯಲ್ ಫ್ಯಾಮಿಲಿಯಿಂದ ಬಂದಿದ್ದಂತಹ ರಾಣಿ, ಆಕೆ ಪೂಜ್ಯನೀಯ ಕಂಚಿ ಪರಮಾಚಾರ್ಯರು 68ನೇ ಪೀಠಾಧಿಪತಿಗಳು ಶ್ರೀ 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 ಚಂದ್ರಶೇಖರೇಂದ್ರ ಸರಸ್ವತಿ ಅವರನ್ನು ನೋಡೋಕ್ಕೆ ಬಂದಿದ್ರು. ಅವ್ರು ಬರೋಕ್ಕೆ ಕಾರಣ ಏನಪ್ಪ ಅಂತೇಳಿದ್ರೆ ಪಾಲ್ ಬ್ರಂಟನ್ ಅಂದ್ಬಿಟ್ಟು ರಮಣರ ಬಗ್ಗೆ ಎಲ್ಲ ಅವರೇ ಬರೆದಿದ್ದು, ಈತ ವಿದೇಶದಿಂದ ಬಂದಿದ್ದಂಥವನು. ಈತ ಬರೆದ ಮೇಲೇ ಅನೇಕರಿಗೆ ಇಡೀ ಜಗತ್ತಿಗೆ ನಮ್ಮಲ್ಲಿರ್ತಕ್ಕಂಥ ಈ ಆಧ್ಯಾತ್ಮಿಕ ಮೇರು ವ್ಯಕ್ತಿಗಳ ಪರಿಚಯ ಆಗಿದ್ದು. ಅವರಂಥ ಒಳ್ಳೆ ಕೆಲಸ ಮಾಡಿದ್ರು ಪಾಲ್ ಬ್ರಂಟನ್. ಆಗೀಕೆ ಬಂದು ಹೇಳಿದ್ರಂತೆ, ಪಾಲ್ ಬ್ರಂಟನ್ ನಿಮ್ಮ ಬಗ್ಗೆ ಭಾಳ ಹೇಳಿದರು, ಹಿ ವಾಸ್ ಟೆಲಿಂಗ್ ಸೋ ಮಚ್ ಅಬೌಟ್ ಯು, ಹಿ ಸ್ಪೋಕ್ ಸೋ ಹೈ ಅಬೌಟ್ ಯು, ಟುಡೇ ವಿ ಆರ್ ಫಾರ್ಚುನೇಟ್ ಟು ಮೀಟ್. ಇವರು ಸಾಧಾರಣ ಎಲ್ಲ ತಮಿಳಲ್ಲಿ ಮಾತಾಡ್ತಾ ಇದ್ದರು. ಯಾರೋ ಮಹಾದೇವನ್ ಅನ್ನೋರು ಟ್ರಾನ್ಸ್ಲೇಟ್ ಮಾಡ್ತಿದ್ರಂತೆ, ಯಾಕೆ ಇವರು ಪಾಪ ವಿದೇಶದವ್ರು ಇಂಗ್ಲೀಷ್ ಒಂಥರ ಮಾತಾಡ್ತಾರೆ. ನಮ್ಗೆ ಇವತ್ತು ನನಗಂತೂ ಅರ್ಥ ಆಗಲ್ಲ ಕೆಲವೆಲ್ಲ. ಹೌದು, ಅದೇನೋ ತೇಲಿಸಿ ಮಾತಾಡ್ಬಿಡ್ತಾರೆ, ನಮಗೆ ಭಾಳ ಕಷ್ಟ. ಐ ಕೇಮ್ ಬೈ ಬಾ ಅಂತಾರೆ, ಬಸ್ ಎಸ್ ನುಂಕೊಂಬಿಡ್ತಾರೆ. ನಾವು ಇದೇನೇನೋ ಒಂದು ಉದಾಹರಣೆ ನಮಗೆ ಇರಲಿ. ಇವರು ಟ್ರಾನ್ಸ್ಲೇಟ್ ಮಾಡಿ ಹೇಳಿದಾಗ ಆಚಾರ್ಯರು ಹೇಳಿದ್ರಂತೆ, ನೋಡಪ್ಪ ನೀನು ಆಕೆಗೆ ಹೇಳು, ಪಾಲ್ ಬ್ರಂಟನಿಂದಾಗೆ ಜಗತ್ತು ನಾನು ಗೊತ್ತಾಗಿದ್ದೀನಿ. ದೊಡ್ಡ ವಾಕ್ಯ, ಬಿಕಾಸ್ ಆಫ್ ಪಾಲ್ ಬ್ರಂಟನ್ ಓನ್ಲಿ ಐ ಆಮ್ ನೋನ್ ಟು ದಿ ವರ್ಲ್ಡ್. ಪಾಲ್ ಬ್ರಂಟನ್ ಅಷ್ಟು ನನ್ನ ಬಗ್ಗೆ ಹೇಳಿದೆ, ಅದಲ್ಲ ಅವನಿಂದಾಗಿ ನಾನು ಅನೇಕರಿಗೆ ಪರಿಚಯ ಆಗಿದ್ದೀನಿ. ಅಂದರೆ ಇದು ಅರ್ಥ ಏನು, ನಾನು ಏನು ನಾನು ಇಂಟರ್ನ್ಯಾಷನಲ್ ಅದೆಲ್ಲ ಏನು ಹೇಳಿ ಇವರು ಅವ್ರಿಗೆ ಕ್ರೆಡಿಟ್ ಕೊಟ್ಟರು. ಇದು ಒಬ್ಬ ಅವ್ರುಗಳು ಮಾತಾಡೋದೆಲ್ಲ ಹಾಗೇ ಇರುತ್ತೆ, ಆ ಸ್ಥಾಯಿಯಲ್ಲಿರ್ತಕ್ಕಂಥವ್ರಿಗೆ ಇದು ಸಾಧ್ಯ. ಮುಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸರಿ ಈ ಇದರದಾಯ್ತಪ್ಪ ಮೈಕ್ರೋ ಕಾಸಮ್, ಈ ಮ್ಯಾಕ್ರೋ ಕಾಸಮ್ ಸಮಷ್ಟಿ ಸೃಷ್ಟಿ ಇದರ ಬಗ್ಗೆ ಏನು ಅದನ್ನು ಹೇಳ್ತಾರೆ ಆಚಾರ್ಯರು. ಅಥ ಚತುರ್ವಿಂಶತಿ ತತ್ವೋತ್ಪತ್ತಿ ಪ್ರಕಾರಂ ವಕ್ಷ್ಯಾಮಃ. ಅಂದರೆ ಈಗ ನಾವು 24 ತತ್ವ ಉಳ್ಳಂಥದ್ದು ಈ ಸಮಷ್ಟಿ ಸೃಷ್ಟಿಯನ್ನು ವಿಚಾರ ಮಾಡೋಣ. ಇದೆಲ್ಲ ಹೇಗಾಯಿತು, ಇದೆಲ್ಲ ನೋಡ್ತಾ ಇದ್ದೀವಿ, ಇದೆಲ್ಲ ಹೇಗೆ, ಇದೂ ಗ್ರಾಸ್ ಇದು ಹೆಂಗೆ ಬಂತು, ಇದು ಹೆಂಗೆ ಬಂತು, ಎಲ್ಲವೂ ಹೇಗೆ ಬಂತು. ಅದಕ್ಕೆ 24 ಗುಣಗಳನ್ನು ತಗೋತಾರೆ. ದಟ್ ಇಸ್ ಹೌ ವಿ ಟೇಕ್ ಇಟ್. ಮತ್ತೇನು ಹೇಳ್ತಾರೆ ಇಲ್ಲಿ,
ಮತ್ತೊಂದು ಗಮನಿಸಬೇಕು, ಆಚಾರ್ಯರು ಇಲ್ಲಿ ಹೇಳೋದು ಅಥ ಚತುರ್ವಿಂಶತಿ ತತ್ವೋತ್ಪತ್ತಿ ಪ್ರಕಾರಂ ವಕ್ಷ್ಯಾಮ್ಯಹ ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿಲ್ಲ, ನಾವುಗಳು ವಿ ಅಂದರೆ ಏನಾಯಿತು, ಅವರು ತಮ್ಮ ಇಡೀ ಗುರು ಪರಂಪರೆಯನ್ನು ಗೌರವಿಸಿ ಇದು ಅಲ್ಲಿಂದ ಬಂದಿರತಕ್ಕಂಥದ್ದು. ಯಾಕೆ ಈಗ ಅನೇಕ ಕಡೆ ಮಾತಾಡಬೇಕಾದ್ರೆ ನಾವು ಐ ಆಲ್ವೇಸ್ ಟೆಲ್ ಯು ನೋ ಅಂತಲೇ ಶುರು ಮಾಡ್ತೀವಿ ಭಾರತ್. ಅದಕ್ಕೆ ಸಂಪೂರ್ಣ ರಾಮಾಯಣದಲ್ಲಿ ಶ್ರೀರಾಮ ಮಾತಾಡೋದು ನೋಡಬೇಕು. ಶ್ರೀರಾಮ ಎಲ್ಲೂ ನಾನು ಹೀಗೆ ಮಾಡ್ತೀನಿ ಇಲ್ಲ, ಮಾತಾಡೋದು ಶಾಸ್ತ್ರ ಹೇಗೆ ಹೇಳುತ್ತೆ, ನಮ್ಮ ತಂದೆ ಈ ಥರ ಹೇಳಿದ್ದಾರೆ, ನಮ್ಮ ಗುರು ವಿಶ್ವಾಮಿತ್ರರು ಹೀಗೆ ಹೇಳಿದ್ದಾರೆ, ಅಗಸ್ತ್ಯರು ಹೀಗೆ ಹೇಳಿದ್ದಾರೆ, ಹಾಗೆ ಮಾಡ್ತೀನಿ ಇಷ್ಟೇ ಎಂದೂ ಐ ಆಮ್ ಡೂಯಿಂಗ್. ತುಂಬ ಹಾಗೆ ಮಾತಾಡ್ತಾರೆ, ಐ ಆಲ್ವೇಸ್ ಕೀಪ್ ಟೆಲಿಂಗ್, ಇದೆಲ್ಲ ಬರುತ್ತೆ. ಅದು ಇಲ್ಲಿ ನಾವು ಕಲಿಬೇಕು, ಸೂಕ್ಷ್ಮವಾಗಿದೆ. ಇಂಥ ದೊಡ್ಡ ಆಚಾರ್ಯರು ಹೇಗೆ ಬರೀತಾರೆ ಅಂತ ಇದನ್ನು ನಾವು ಗುರುತಿಸಬೇಕು. ಈ ಅಹಂ ಅಂತಕ್ಕಂಥದ್ದು ಅನೇಕ ಕೆಲಸಗಳನ್ನು ನಮಗೆ ಇರಿವಿಲ್ಲದಂತೆ ಮಾಡಿಸ್ಬಿಡುತ್ತೆ, ಗೊತ್ತೇ ಆಗಲ್ಲ. ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಈ ಐ ಮೀ ಮೈನ್ ಇದು ಜಾಸ್ತಿ ಬಳಸಬಾರ್ದು. ಇದ್ರ ಬಗ್ಗೆ ಒಂದು ದೊಡ್ಡ ಪ್ರಯೋಗ ಮಾಡಿದ್ದಾರೆ ಒಬ್ಬರು, ಲಾರಿ ಶೆರ್ವಿಟ್ಸ್ ಅಂತ ಏನೋ ಒಬ್ಬ ವಿಜ್ಞಾನಿ ಒಂದು ಪ್ರಯೋಗ ಮಾಡಿದ್ದಾರೆ. ಒಂದು 600 ಜನರ ಹತ್ರ ಸುಮ್ಮನೆ ಮಾತಾಡೋದು, ಕಾನ್ವರ್ಸೇಷನಲ್ಲಿ ಅವ್ರು ಎಷ್ಟು ಸರ್ತಿ ಐ ಮೀ ಮೈನ್ ಬಳಸ್ತಾರೆ ಗುರುತಾಕೊಳ್ಳಿ. ಗುರುತಾಕೊಂಡು ಆಕೆ ಏನು ಮಾಡಿದ್ದಾಳೆ, ಅವಳ ಆರೋಗ್ಯ ಪರಿಸ್ಥಿತಿಯನ್ನು ನೋಡಿದ್ದಾರೆ. ಅವಳೇನು ಕಂಡುಕೊಂಡಿದ್ದಾಳೆ ಅಂದರೆ, ಯಾರು ಐ ಮೀ ಮೈನ್ ಜಾಸ್ತಿ ಬಳಸ್ತಾರೋ ಅವರೆಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ದ್ಯಾಟ್ ಸಮ್ ಪ್ರಾಬ್ಲಮ್ ಅಸೋಸಿಯೇಟ್ ವಿತ್ ಹಾರ್ಟ್. ಯಾರು ಇದನ್ನು ಜಾಸ್ತಿ ಬಳಸ್ತಾರೋ ಅಹಂ ಹೇಳಿದ್ದಾರೆ, ಒಂಥರ ನಿಜಾನೇ. ವಿ ಶುಡ್ ಆಲ್ವೇಸ್ ರೆಕಗ್ನೈಸ್ ಇಲ್ನೆಸ್ ಸ್ಟಾರ್ಟ್ಸ್ ವಿತ್ ಐ, ವೆಲ್ನೆಸ್ ಸ್ಟಾರ್ಟ್ಸ್ ವಿತ್ ವಿ ಅಲ್ವೇ. ಅಷ್ಟೆ ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಇಲ್ಲಿ ಅದನ್ನು ಆಚಾರ್ಯರು ಹೇಳ್ತಾರೆ, ಹೇಳಿ ಇದರಲ್ಲಿ ಹಲವಾರು ವಿಷಯಗಳನ್ನು ತಿಳಿಸ್ತಾರೆ. ಇದು ಹೇಗಾಯ್ತಪ್ಪ ಇದೆಲ್ಲ, ಈ ಸಮಗ್ರವಾದಂಥ ಒಂದು ಸೃಷ್ಟಿ ಹೇಗಾಯಿತು ಅಂತ ಹೇಳ್ತಾರೆ. ಬ್ರಹ್ಮಾಶ್ರಯ ಸತ್ವ ರಜಸ್ತಮೋಗುಣಾತ್ಮಿಕ ಮಾಯಾ ಅಸ್ತಿ ಅಂತ ಹೇಳ್ತಾರೆ. ನೋಡಪ್ಪ ಇದು ಹೇಗಾಯಿತು ಅಂತ ಹೇಳಿದ್ರೆ, ಸತ್ವ ರಜ ತಮೋಗುಣಾತ್ಮಿಕ ಮಾಯಾ, ಮಾಯಾ ಆ್ಯಂಡ್ ದಿ 3 ಕಾಸ್ಮಿಕ್ ಕ್ವಾಲಿಟೀಸ್, ಇದ್ರ ಜೊತೆಗೆ ಬ್ರಹ್ಮ. ಇದು ಭಗವದ್ಗೀತೆ ಓದಿರೋರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಪುರುಷ, ಪ್ರಕೃತಿ, ಕ್ಷೇತ್ರ, ಕ್ಷೇತ್ರಜ್ಞ, ಇದ್ರದ್ದೇ ಇಲ್ಲಿ ಒಂಥರ ರಿಫ್ಲೆಕ್ಟ್ ಮಾಡ್ತಾರೆ. ಏನು ಹೇಳ್ತಾರೆ ನೋಡಪ್ಪ, ಇದು ಬ್ರಹ್ಮ ಅಂದರೆ ಯುವರ್ ಕಾನ್ಷಿಯಸ್ನೆಸ್. ಬರೀ ಕಾನ್ಷಿಯಸ್ನೆಸ್ ಇದ್ರೆ ಆಗ್ಬಿಡುತ್ತಾ, ಬರೀ ಎನರ್ಜಿ ಇದ್ರೆ ಆಗ್ಬಿಡುತ್ತಾ, ಬರೀ ಎಲೆಕ್ಟ್ರಿಸಿಟಿ ಇದ್ರೆ ಆಗ್ಬಿಡುತ್ತಾ, ಲೈಟ್ ಬರುತ್ತಾ, ಫ್ಯಾನ್ ತಿರುಗುತ್ತಾ? ಅದಕ್ಕೆ ಮೆಟೀರಿಯಲ್ ಸ್ಟಫ್ ಏನು ಬೇಕಲ್ಲ, ಪ್ರಕೃತಿ ಅಂದರೆ ಅದೇನು ಮೆಟೀರಿಯಲ್ ಸ್ಟಫ್. ಅದಕ್ಕೆ ತ್ರಿಗುಣಗಳಿರುತ್ತೆ, ಅದನ್ನ ಆಮೇಲೆ ನೋಡೋಣ. ಇದು ಮಾಯೆ ಅಂದ್ರೇನು? ಹಾಂ,
ಇರಲಿ, ಮಾಯಾ ಇನ್ನು ಆಮೇಲೆ ಡೀಟೇಲಾಗಿ ಬರೋಣ. ಈಗ ಇದನ್ನೇ ಶಿವ ಪಾರ್ವತಿ, ಶಿವ ಈಸ್ ಪುರುಷ, ಪುರುಷ ಇಲ್ಲದೇ ಇದ್ದರೆ ಯಾವುದೂ ನಡೆಯಲ್ಲ. ಬರೀ ಪುರುಷ ಇದ್ದರೆ ನಡೆಯುತ್ತಾ? ಇಲ್ಲ, ಪಾರ್ವತಿ ಬೇಕು. ದಟ್ ಈಸ್ ಮೆಟೀರಿಯಲ್ ಕಂಟೆಂಟ್. ಮೆಟೀರಿಯಲ್ ಬೇಕಲ್ಲ, ಏನೋ ಒಂದಷ್ಟು ಬೇಕು. ಅದೇನೇನು ಮೆಟೀರಿಯಲ್ ಆಮೇಲೆ ನೋಡೋಣ, ಬರುತ್ತೆ. ಈ ಮೆಟೀರಿಯಲ್ಗಳು ಬೇಕು. ಅದಕ್ಕೆ ಮೊದಲೇನಪ್ಪ ಬರುತ್ತೆ ಅಂತೇಳಿದ್ರೆ, ಸೂಕ್ಷ್ಮ ಭೂತಗಳು ಮತ್ತು ಸೂಕ್ಷ್ಮ ಭೌತಿಕ ಎಲಿಮೆಂಟ್ಸ್, ಆಮೇಲೆ ಸ್ಥೂಲ ಭೂತಗಳು. ಭೂತ ಅಂತೇಳಿದ್ರೆ ಎಲಿಮೆಂಟ್ಸ್, ಮತ್ತು ಸ್ಥೂಲ ಭೌತಿಕ. ಇದ್ರ ಬಗ್ಗೆ ಮುಂದುವರಿತಾರೆ. ಈಗ ನಾವು ಮಾಯೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಸ್ವಲ್ಪ ಮುಂದುವರೆದು ಬಿಡೋಣ. ಮುಂದುವರೆದು ಆಮೇಲೆ ಇದರಲ್ಲಿ ಮಾಯೆಯ ಅಂಶ ಏನು, ಮಾಯೆಯ ಪಾತ್ರ ಏನು, ಇದು ಭಾಳ ಸೂಕ್ಷ್ಮ ವಿಚಾರ. ಹಾಗಾಗಿ ಆಮೇಲೆ ಅದನ್ನು ಮತ್ತೆ ನಾವು ಸ್ವಲ್ಪ ಹಿಂದಕ್ಕೆ ಬಂದು ಗಮನಿಸೋಣ. ಒಟ್ಟಿನಲ್ಲಿ ಏನಪ್ಪ ಅಂತೇಳಿದ್ರೆ, ಬ್ರಹ್ಮ ಮತ್ತು ಮಾಯ ಇದೆರಡೂ ಅನಾದಿಗಳು. ಅನಾದಿಗಳು ಅಂದರೆ ಎರಡಕ್ಕೂ ಹುಟ್ಟು ಅಂತಿಲ್ಲ. ಮಾಯೆಯೂ ಇರುತ್ತೆ, ಬ್ರಹ್ಮವೂ ಇರುತ್ತೆ. ಅದಕ್ಕೆ ಮಾಯೆ ವಿಚಾರವನ್ನು ಒಂದು ಸ್ವಲ್ಪ ಬದಿಗಿಡೋಣ ಈಗ ಸದ್ಯಕ್ಕೆ. ಬಟ್ ಎರಡೂ ಬೇಕು. ಅದು ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು. ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು ಅಂತೇಳಿದ್ರೆ ಸತ್ವ, ರಜಸ್ಸು, ತಮಸ್ಸು, ಮೂರು ಇರುತ್ತೆ. ಮೂರು ಇರಲೇಬೇಕು, ಒಂದು ಮೇಲು ಒಂದು ಕೀಳು ಅಂತ ಅಲ್ಲ. ಇಲ್ಲಿ ಮೊದಲನೇದು ಹೇಳ್ತಾರೆ, ಮೊದಲು ಏನು ಬಂತು, ಯಾವ ಸೂಕ್ಷ್ಮ ಭೂತಗಳು ಬಂತು ಅಂತ ಮೊದಲು ಹೇಳ್ತಾರೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲೇನಿತ್ತು, ಬ್ರಹ್ಮ ಮಾಯ ಎರಡು ಅನಾದಿಗಳು. ಅದರಿಂದ ಏನಾಯಿತು, ತತಃ ಆಕಾಶ ಸಂಭೂತ, ಅದರಿಂದ ಆಕಾಶ ಬಂತು. ಆಕಾಶ ಅಂದರೆ ಸ್ಪೇಸ್. ಸ್ಪೇಸ್ ಅಂದರೆ ಎಂಪ್ಟಿ ವ್ಯಾಕ್ಯೂಮ್ ಅಲ್ಲ, ಅದನ್ನೂ ಒಂದು ಸೂಕ್ಷ್ಮ ಭೂತ. ಅದು ಇವತ್ತು ವಿಜ್ಞಾನ ಒಪ್ಕೋತಾ ಇದೆ. ಈ ನಾವೇನು ಸ್ಪೇಸ್ ಅಂತೀವಿ, ಇದು ಎಂಪ್ಟಿ ಅಂತ ಕರೆಯೋಕ್ಕಾಗಲ್ಲ. ಸ್ಪೇಸ್ ಈಸ್ ಇಟ್ ಸೆಲ್ಫ್ ಒಂದು ಸೂಕ್ಷ್ಮ ಎಲಿಮೆಂಟ್. ಈ ಸ್ಪೇಸ್ ಅಲ್ಲ, ಇಲ್ಲಿ ಹೇಳ್ತಾ ಇರೋ ಸೂಕ್ಷ್ಮ. ಇದು ಅಟ್ ಲೀಸ್ಟ್ ವಿ ಎಕ್ಸ್ಪೀರಿಯನ್ಸ್. ಫಸ್ಟ್ ಬಂದಿದ್ದೇನಪ್ಪ ಅಂತೇಳಿದ್ರೆ, ಥಿಂಕ್ ದಟ್ ಯು ಕೆನಾಟ್ ರಿಯಲಿ ಗ್ರಾಸ್, ದಟ್ಸ್ ವೈ ದೇ ಕಾಲ್ಡ್ ಸೂಕ್ಷ್ಮ. ಇದು ಹೇಗೆ ಬಂತು, ಆಮೇಲೆ ನೆಕ್ಸ್ಟ್ ಬರುತ್ತೆ. ಇದೆಲ್ಲ ಸ್ಥೂಲ. ಇದೇನು ನೋಡ್ತೀವಿ, ಪೃಥ್ವಿ ಅಂಶ, ಇದೆಲ್ಲ ಏನು ನಾವು ನಮ್ಮ ಇಂದ್ರಿಯ ಗೋಚರ ಏನಾಗ್ತಾ ಇದೆ, ಇವೆಲ್ಲ ಸ್ಥೂಲ. ಮೊದಲು ಬಂದಿದ್ದೇನಪ್ಪ ಅಂತೇಳಿ, ಇದರ ಕೌಂಟ್ರ್ ಪಾರ್ಟ್ ಸೂಕ್ಷ್ಮ. ಮೊದಲೇನು ಬಂತು, ಆಕಾಶ, ಸ್ಪೇಸ್ ಫಂಡಮೆಂಟಲ್ ಎಲಿಮೆಂಟ್ ಆಂಕರ್. ಆಮೇಲೆ ಆಕಾಶದ ವಾಯು, ಆಕಾಶ ಬಂದಾದಮೇಲೆ ಯಾವುದಪ್ಪ ಬಂತು ಅಂತ ಹೇಳಿದ್ರೆ ವಾಯು. ವಾಯು ಅಂತ ಹೇಳಿದ್ರೆ ಗಾಳಿ. ಆದರೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಲ್ಲ ಈಗ, ಅದಲ್ಲ, ಅದಕ್ಕಿನ್ನ ಕಾಯಬೇಕು. ವಾಟ್ ವಿ ಎಕ್ಸ್ಪೀರಿಯನ್ಸ್ ಆ್ಯಸ್ ಏರ್ ಫ್ಲೋಯಿಂಗ್, ಅಟ್ ಈಸ್ ಸ್ಥೂಲ. ಸ್ಥೂಲಕ್ಕಿನ್ನ ಬಂದಿಲ್ಲ, ವಿ ಆರ್ ಲುಕಿಂಗ್ ಅಟ್ ಸೂಕ್ಷ್ಮ. ಆಮೇಲೆ ವಾಯೋಸ್ ತೇಜ, ವಾಯುವಿನಿಂದ ತೇಜ ಅಂದರೆ ಅಗ್ನಿ, ಅಗ್ನಿ ಬಂತು. ತೇಜಸ್ ಆಪ, ಅಗ್ನಿಯಿಂದ ನೀರು ಬಂತು. ನೀರಿನಿಂದ ಪೃಥಿವಿ, ಭೂಮಿ ಬಂತು. ಹೀಗೆ ಈ ಐದು ಸೂಕ್ಷ್ಮ ಭೂತಗಳು ಸೃಷ್ಟಿಯಾಯಿತು. ಎಲ್ಲಿಂದ,
ಬ್ರಹ್ಮ ಮತ್ತು ಮಾಯೆ. ಅದರಿಂದ ಇದು ಪ್ರಾರಂಭ ಆಯಿತು. ಇದನ್ನು ನಾವು ತಿಳ್ಕೋಬೇಕು. ಈಗ ಇದಿಷ್ಟರಲ್ಲಿ ಏನಿದೆ, ಈ ಐದು ಫಂಡಮೆಂಟಲ್ ಎಲಿಮೆಂಟ್ಸಲ್ಲಿ ಏನಿದೆ, ತ್ರಿಗುಣಾತ್ಮಿಕ ಅಂದರೆ ಏನಪ್ಪ, ಸತ್ವ ಇದೆ, ರಜಸ್ಸಿದೆ, ತಮಸ್ಸಿದೆ, ಮೂರು ಇದೆ ಇದರಲ್ಲಿ. ಬ್ರಹ್ಮ ಮತ್ತು ಮಾಯೆಯಿಂದ ಎಷ್ಟು ಬಂತು, ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ತೇಜಸ್ಸು, ತೇಜಸ್ಸಿನಿಂದ ನೀರು, ನೀರಿನಿಂದ ಪೃಥ್ವಿ. ಇದೆಲ್ಲ ನೋಡಿ, ಇಟ್ಸ್ ಆಲ್ ಗ್ರೇಡೆಡ್ ಗ್ರೇಡೆಡ್. ಆಕಾಶ ಸ್ಪೇಸ್, ಸ್ಪೇಸಲ್ಲಿ ಏನು ಮುಖ್ಯ, ಶಬ್ದ ಎಲ್ಲಿಂದ ಬರುತ್ತೆ ರೀ? ಸ್ಪೇಸ್ ಇದ್ರೆ ತಾನೆ ಶಬ್ದ ಅಲ್ವೇ. ಇದು ಶಬ್ದ ಎಲ್ಲಿ ಬರುತ್ತೆ? ಒಂದು. ಎರಡನೇದು ಆಕಾಶ ವಾಯು, ವಾಯು ವಾಯುವಿನ ಒಂದು, ವಾಯುವನ್ನು ನೀವು ಕೇಳಿಸ್ಕೊಳಕ್ಕಾಗಲ್ವಾ? ಸ್ಪರ್ಶ ಇಲ್ವೇ? ವಾಯುವನ್ನು ನೋಡ್ಬೋದಾ? ಸ್ಪೇಸ್ ಕಾಣಿಸುತ್ತಾ? ಏನು ಒಂದು ಕೇಳಿಸುತ್ತೆ, ಎರಡನೇದು ಕೇಳಿಸುತ್ತೆ ಪ್ಲಸ್ ಸ್ಪರ್ಶ, ಮೂರನೇದೇನಪ್ಪ ಅಗ್ನಿ ಕೇಳಿಸುತ್ತಾ? ಯಾಕೆ ಕೇಳಲ್ಲ? ಸ್ಪರ್ಶ ಕಾಣೋದು ಉಂಟು. ಸೊ ಅದು ನೆಕ್ಸ್ಟ್ ಲೆವೆಲ್. ನೀರು ಕೇಳಿಸುತ್ತಾ? ಕೇಳಿಸುತ್ತೆ. ಸ್ಪರ್ಶ ಆಮೇಲೆ ಕಾಣಿಸುತ್ತಾ? ರುಚಿ ಸಿಗುತ್ತಾ? ರುಚಿಗೆ ಅದೇ ಆಧಾರ. ಐಡಿಯಲಿ ಅದಕ್ಕೆ ವಾಸನೆ ಇಲ್ಲ, ಅನೇಕ ನಲ್ಲಿಗಳಲ್ಲಿ ಇರ್ಬೋದು, ಐಡಿಯಲಿ ಇಲ್ಲ. ಇದರಿಂದ ಪೃಥ್ವಿ, ಪೃಥ್ವಿ ಅದಕ್ಕೆ ಶಬ್ದ ಗುಣನೇ ಇದೆ. ಆಮೇಲೆ ಸ್ಪರ್ಶ, ಕಣ್ಣಿಗೂ ಕಾಣಿಸುತ್ತೆ, ಕಿವಿಗೂ ಕೇಳಿಸುತ್ತೆ, ವಾಸನೆ ಬರುತ್ತೆ. ಇದು ಗ್ರೇಡೆಡ್, ದಿಸ್ ಹೌ ಇಟ್ ಎವಾಲ್ವ್. ಬೇಸ್ ಏನಪ್ಪ, ಬ್ರಹ್ಮ ಮಾಯ, ಅಲ್ಲಿಂದ ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ. ಇದು ಇದರಲ್ಲಿ ಮೂರು ಗುಣಾನೂ ಇದೆ, ಸತ್ವ ರಜಸ್ಸು ತಮಸ್ಸು. ಈಗ ಮೊದಲೇನು ಆಚಾರ್ಯರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಸತ್ವಗುಣದಿಂದ ಏನಾಗುತ್ತೆ, ಸತ್ವಗುಣದಿಂದ ಏನಾಗುತ್ತೆ ಅದಕ್ಕೆ ಅವ್ರು ಹೇಳ್ತಾರೆ. ಏತೇಷಾಂ ಪಂಚತತ್ವಾನಾಂ ಮಧ್ಯೆ ಆಕಾಶಸ್ಯ ಸಾತ್ವಿಕಾಂಶಾತ್ ಶ್ರೋತ್ರೇಂದ್ರಿಯ ಸಂಭೂತಂ. ಈಗಾಗಲೇ ಹೇಳಿದ್ವಲ್ಲ ಆಕಾಶದ, ಇಟ್ ಹೆಲ್ಪ್ಸ್ ಅಸ್ ಟು ಏನು, ಶಬ್ದ ಫಾರ್ ಸೌಂಡ್ ಟು ಟ್ರಾವೆಲ್ ಯು ನೀಡ್ ಸ್ಪೇಸ್. ಹಾಗಾಗಿ ಇದು ಉಪಯೋಗ ಆಗಬೇಕಾದ್ರೆ ನಮ್ಗೆ ಯಾವ ಇಂದ್ರಿಯ ಬರಬೇಕು? ಕಿವಿ ಬರಬೇಕು. ಹಾಗಾಗಿ ಇದರಿಂದ ಏನಪ್ಪ ಬಂತು ಅಂತ ಹೇಳಿದ್ರೆ ಶ್ರೋತ್ರೇಂದ್ರಿಯ. ಇಲ್ಲಿ ಶ್ರೋತ್ರೇಂದ್ರಿಯ ಅಂತೇಳಿದ್ರೆ ಈ ಬಾಹ್ಯ ಕಿವಿ ಅಲ್ಲ, ನಾವು ಕೇಳ್ಕೋಬೇಕು. ದಿ ಪವರ್ ಬಿಹೈಂಡ್ ದಿಸ್, ಇದು ಸೂಕ್ಷ್ಮ ತತ್ವಗಳು ಗ್ರಾಸ್ ಇನ್ನ ಇದ್ರದ್ದು ಎಕ್ಸ್ಟೆನ್ಷನ್, ಅದಾದಮೇಲೆ ನೋಡೋಣ. ಅಂದರೆ ಇದು
ಈ ಇಂದ್ರಿಯ ಬಂತು. ಅದರ್ವೈಸ್ ಸ್ಪೇಸ್ ವುಡ್ ಹ್ಯಾವ್ ಬೀನ್ ಆಫ್ ನೋ ಗ್ರೇಟ್ ಯೂಸ್. ಸ್ಪೇಸ್ ಬಂತು, ಸ್ಪೇಸ್ ಬಂದಿದ್ದರಿಂದ ಬಿಕಾಸ್ ಸೌಂಡ್ ಕ್ಯಾನ್ ಟ್ರಾವೆಲ್ ಶ್ರೋತ್ರೇಂದ್ರಿಯ ಬೇಕಾಯಿತು. ಅದಕ್ಕೇ ಹೇಳ್ತಾರೆ ಈ ಶಬ್ದ ಇದೆಯಂತೆ, ದಿ ಯೂನಿವರ್ಸಲ್ ಸೌಂಡ್ ಕಾಲ್ಡ್ ಓಂ ಇಲ್ಲಿದೆಯಂತೆ. ಅದನ್ನು ಯೋಗಿಗಳು ತಮ್ಮ ಆಳವಾದ ಧ್ಯಾನದಲ್ಲಿರಬೇಕಾದ್ರೆ ಕೇಳಿಸಿಕೊಳ್ಳಬಹುದಂತೆ. ಅದಕ್ಕೆ ಅನಾಹತನಾದ ಅಂತೂ ಕರೀತಾರೆ. ಅದು ಕೆಲವರು ಹೇಳ್ತಾರೆ ಇಟ್ಸ್ ಪಾಸಿಬಲ್. ಒಟ್ಟಲ್ಲಿ ಏನಪ್ಪ ಅಂತ ಹೇಳಿದ್ರೆ ದಿ ಮೇನ್ ಯುಟಿಲಿಟಿ ಈಸ್ ಇಟ್ ಹ್ಯಾಸ್ ಲೆಡ್ ಟು ಶ್ರೋತ್ರೇಂದ್ರಿಯ ಇದ್ರಬೋ. ಆಮೇಲೆ ವಾಯೋಹ ಸಾತ್ವಿಕಾಂಶಾತ್ ತ್ವಗೀಂದ್ರಿಯಂ ಸಂಭೂತಂ. ತ್ವಗೀಂದ್ರಿಯ ಅಂತ ಹೇಳಿದ್ರೆ ಚರ್ಮ. ವಾಯು ಸ್ಪರ್ಶ ನಮ್ಗೆ ಯಾತ್ರಿಂದ ಅನುಭವ ಆಗುತ್ತೆ ಹೇಳಿ, ವಾಯು ಯು ಕ್ಯಾನ್ ಓನ್ಲಿ ಫೀಲ್ ಥ್ರೂ ದಿ ಸ್ಕಿನ್ ಅಲ್ವೇ. ನಿಧಾನವಾಗಿ ಉಸಿರು ತಗೋಬೇಕು. ಎಲ್ಲಿ ಗೊತ್ತಾಗುತ್ತೆ ನಿಮ್ಮ ಉಸಿರು ಒಳಗಡೆ ಹೋಗ್ತಿದೆ ಅಂತ? ಬಿಕಾಸ್ ಇಟ್ ಈಸ್ ಗೋಯಿಂಗ್ ಥ್ರೂ ದಟ್ ಸ್ಕಿನ್ ಇಟ್ ಇಸ್ ಗೊತ್ತಾಗುತ್ತೆ. ಹಾಗೆ ಅದರಿಂದಾಗಿ ಈ ಒಂದು ತ್ವಗೀಂದ್ರಿಯ ಅಥವಾ ಚರ್ಮ ದಿ ಸೆನ್ಸರಿ ಪರ್ಸೆಪ್ಷನ್ ಬರೋದಕ್ಕೆ ಕಾರಣ ಏನಪ್ಪ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಇದು ಸೂಕ್ಷ್ಮ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೂಕ್ಷ್ಮ ಅಂತ ಹೇಳಿದ್ರೆ ದಿ ಪವರ್ ಬಿಹೈಂಡ್ ದಿಸ್ ಅದು. ಹಾಗೆ ಅಗ್ನೇ ಸಾತ್ವಿಕಾಂಶಾತ್ ಚಕ್ಷುರಿಂದ್ರಿಯ ಸಂಭೂತಂ. ಅಗ್ನಿ ಫಾರ್ಮ್ ಅಂಡ್ ಕಲರ್ ಗೊತ್ತಾಗಬೇಕಾ ನಮಗೇನು ಬೇಕು? ಕಣ್ಣುಗಳು. ಈಗ ಅಗ್ನಿ ಇಲ್ಲ ಅಂತೇಳಿ ನಮಗೇನಾದ್ರು ಕಾಣಿಸ್ತಾ ಇತ್ತಾ? ಸೂರ್ಯ ಅಗ್ನಿ ಸ್ವರೂಪ ಇರೋದರಿಂದ ನಮಗೆ ಗೊತ್ತಾಗ್ತಾ ಇದೆ. ಇದೆಲ್ಲ ಅಗ್ನಿ ಸ್ವರೂಪಗಳೇ, ಹಾಗಾಗಿ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಅಗ್ನಿಯ ಸಾತ್ವಿಕಾಂಶದಿಂದ ನಮಗೆ ಬಂದಂತಹದ್ದು ಈ ಚಕ್ಷುರಿಂದ್ರಿಯ ಅಂದರೆ ದಿ ಪವರ್ ಬಿಹೈಂಡ್ ನಾಟ್ ಜಸ್ಟ್ ದಿ ಐಸ್ ಆರ್ ದಿ ಐ ಬಾಲ್ ಆ ಮಟ್ಟದಲ್ಲಲ್ಲ, ದ್ಯಾಟ್ ಪವರ್ ಬಿಹೈಂಡ್ ದಿಸ್ ಅದು ಬರೋದಕ್ಕೆ ಕಾರಣ ಇದು. ಮತ್ತು ಜಲಸ್ಯ ಸಾತ್ವಿಕಾಂಶಾತ್ ರಸನೇಂದ್ರಿಯಂ ಸಂಭೂತಂ. ಜಲದಿಂದ ಏನಪ್ಪ ಬಂತು? ರಸನೇಂದ್ರಿಯ ಅಂತ ಹೇಳಿದ್ರೆ ಆರ್ಗನ್ ಆಫ್ ಟೇಸ್ಟ್, ಈ ಜ್ಞಾನೇಂದ್ರಿಯ ಬಂತು. ಅದಕ್ಕೇ ಈ ಯಾವುದೇ ಏನೇ ತಿನ್ನಿ ಅಲ್ಲಿ ಜಲಾಂಶ ಇಲ್ಲ ಅಂದರೆ ರುಚಿ ಗೊತ್ತಾಗೋದಿಲ್ಲ. ಯಾವ ನೀವು ಕಟಕಟ ಅಂತಕ್ಕಂಥ ಚಕ್ಲಿ ತಿಂದ್ರೂ ರುಚಿ ಗೊತ್ತಾಗಬೇಕು ಅಂದರೆ ನಿಮ್ಮಲ್ಲಿ ಸಲೈವ ಬರಬೇಕು, ಜಲಾಂಶ ಬಂದ್ರೇ ಗೊತ್ತಾಗುತ್ತೆ. ನಾಲಿಗೆಯೆಲ್ಲ ಒಣ್ಕೊಂಡೋಗ್ಬಿಟ್ರೆ ಅದಕ್ಕೆ ಈ ತುಂಬ ಜ್ವರ ಆಗಿರೋರವ್ರಿಗೆ ಏನು ರುಚಿನೇ ಎತ್ತಲ್ಲ ಅಂತಾರೆ. ಯಾಕೆಂದರೆ ಅಲ್ಲಿ ವರುಣ ಇಲ್ಲ, ಜಲ ಇಲ್ಲ. ಜಲ ಇಲ್ಲದೇ ಇರೋದು ರುಚಿ ಗೊತ್ತಾಗಲ್ಲ. ಅದಕ್ಕೆ ಜಲ ಅದರ ಸಾತ್ವಿಕಾಂಶದಿಂದ ಬಂದು ರಸನೇಂದ್ರಿಯ ಉಂಟಾಯಿತು. ಪೃಥಿವ್ಯಾಹ ಸಾತ್ವಿಕಾಂಶಾತ್ ಘ್ರಾಣೇಂದ್ರಿಯಂ ಸಂಭೂತಂ. ಪೃಥ್ವಿಯ ಸಾತ್ವಿಕಾಂಶದಿಂದ ವಾಸನ ಗ್ರಹಣದ ಜ್ಞಾನೇಂದ್ರಿಯದ ಹಿಂದಿರುವ ಶಕ್ತಿ ಉಂಟಾಯಿತು ಅಲ್ವೇ. ಪೃಥ್ವಿಯಲ್ಲಿ ವಾಸನೆ ಬರೋದು. ಹಳ್ಳಿ ಕಡೆ ಹೋದರೆ ಮಳೆ ಬಂದರೆ ಗೊತ್ತಾಗುತ್ತೆ. ಅದೃಷ್ಟ ಏನಪ್ಪ, ಬೆಂಗಳೂರಲ್ಲಿ ಮಳೆನೂ ಬರಬೇಕಾಗಿಲ್ಲ, ಹಂಗೆ ವಾಸನೆ ಹೊಡಿತಾರೆ. ಪೃಥ್ವಿಯಿಂದ ಇದು ಬಂದು ಹೀಗೆ ಈ ಪಂಚಜ್ಞಾನೇಂದ್ರಿಯಗಳು ಏತೇಷಾಂ ಪಂಚತತ್ವಾನಾಂ ಸಮಷ್ಟಿ ಸಾತ್ವಿಕಾಂಶಾತ್. ಮತ್ತೇನು ಬಂತು? ಮನೋ ಬುದ್ಧ್ಯಹಂಕಾರ ಚಿತ್ತಾಂತಃಕರಣಾನಿ ಸಂಭೂತಾನಿ.
ಇಲ್ಲಿ ಒಟ್ಟಿಗೆ ಸೇರಿಸಿ ಹೇಳಿದ್ರು. ಈಗ ಏತೇಷಾಂ ಪಂಚತತ್ವಾನಾಂ, ಒಂದೊಂದು ಪಂಚತತ್ವಗಳನ್ನು ತೆಗೆದುಕೊಂಡು ಅವರೇನು ಹೇಳಿದ್ರು, ಒಂದರಿಂದ ಯಾವುದರಿಂದ, ಆಕಾಶದಿಂದ ಶ್ರೋತ್ರೇಂದ್ರಿಯ, ಆಮೇಲೆ ವಾಯುವಿನಿಂದ ತ್ವಗೀಂದ್ರಿಯ, ಮತ್ತು ತೇಜ ಅದರಿಂದ ಚಕ್ಷುರೇಂದ್ರಿಯ, ಮತ್ತು ಜಲ ಆಪ್ ಅದರಿಂದ ರಸನೇಂದ್ರಿಯ, ಮತ್ತು ಪೃಥ್ವಿಯಿಂದ ಘ್ರಾಣೇಂದ್ರಿಯ. ಐದು ಪ್ರತ್ಯೇಕ, ಆದರೆ ಐದು ಪ್ರತ್ಯೇಕವಾಗಿದ್ಬಿಟ್ರೆ ಆಗ್ಬಿಡುತ್ತಾ, ಆಗುತ್ತಾ? ಎಲ್ಲವನ್ನ ಗ್ರಹಿಸಿ ಒಟ್ಟು ಮಾಡ್ತಕ್ಕಂಥದ್ದು ಒಂದಿದೆ, ಅದೇ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ. ಇದೆಲ್ಲ ಒಂದೇ, ಬಟ್ ಫಂಕ್ಷನಲ್ ಆಸ್ಪೆಕ್ಟಿಂದ ನಾಲ್ಕಾಗಿ ವಿಭಾಗ ಮಾಡಿದ್ದಾರೆ ಇದನ್ನು. ಇದೇನಪ್ಪ ಅಂದರೆ, ಈ ಐದು ಸಾತ್ವಿಕ ಪಂಚತತ್ವಗಳು ಸೇರಿ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಎಂಬತಕ್ಕಂತಹ ಅಂತಃಕರಣ ಅದು ಉಂಟಾಯಿತು. ಇದು ಲೆಕ್ಕ ಇಟ್ಕೋಬೇಕು ನಾವು. ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ವರ್ಡ್. ಅಂತಃಕರಣ ಅಂದ್ರೇನು? ನಿನ್ನ ಮನಸ್ಸುವೇ ಒಂದು ಇನ್ಸ್ಟ್ರೂಮೆಂಟ್, ನೀನೇ ಮನಸ್ಸಲ್ಲ, ಇದೇನು ಇನ್ಸ್ಟ್ರೂಮೆಂಟ್. ಇದೇನಪ್ಪ ಅಂದರೆ ಇಟ್ ಕ್ಯಾನ್ ಕೊಲೆಕ್ಟ್ ಆಲ್ ದೀಸ್ ಇನ್ಫಾರ್ಮೇಷನ್. ಇದರಿಂದ ಎಲ್ಲ ಇಂದ್ರಿಯಗಳಿಂದ ಬರ್ತಕ್ಕಂಥದ್ದು ಇನ್ಫಾರ್ಮೇಷನ್ ಇಲ್ಲಿದೆ. ಇದು ನಾವು ಸುಲಭ ನಮ್ಮ ಅನುಭವದಲ್ಲೇ ಬರ್ತಾನೆ ಇರುತ್ತೆ. ಯಾಕೆ ಇರು ಪ್ರತ್ಯೇಕವಾಗಿರೋದಾಗಿದ್ದರೆ ಎಷ್ಟು ಕಷ್ಟ ಆಗ್ಬಿಟ್ಟಿರೋದು ಬದುಕು ನೋಡ್ಕೊಳ್ಳಿ, ಭಾಳ ಕಷ್ಟ ಆಗ್ಬಿಟ್ಟಿರೋದು. ಇಲ್ಲೆಲ್ಲವನ್ನು ಕೊಲೆಕ್ಟ್ ಮಾಡಿ ಕೊಡುತ್ತೆ. ಇಲ್ಲೇನು, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ನಾಲ್ಕನ್ನು ತಗೊಂಡು ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಏನು ಮನಃ? ಇಲ್ಲಿ ನಾವು ಗಮನಿಸಬೇಕು, ಇದೆಲ್ಲ ಒಂದೇ, ಫಂಕ್ಷನಲ್ಲಿ ದೇ ಆರ್ ಡಿಫರೆಂಟ್. ಜಸ್ಟ್ ಲೈಕ್ ಅವನು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಬ್ಯಾಟ್ಸ್ಮೆನ್ನು, ಬೌಲಿಂಗ್ ಮಾಡ್ತಾಯಿದ್ರೆ ಬೌಲರು, ಫೀಲ್ಡಿಂಗ್ ಮಾಡ್ತಾಯಿದ್ರೆ ಫೀಲ್ಡಿಂಗ್, ವಿಕೆಟ್ ಇದೆ ನಿಂತ್ಕೊಂಡು ವಿಕೆಟ್ ಕೀಪರು, ಸೇಮ್ ಪರ್ಸನ್, ಸೇಮ್ ಪರ್ಸನ್. ಈ ಪುಟ್ ಮಕ್ಕಳಿಗೆ ಮಾಡ್ತಾರೆ ನೋಡಿ, ಅವರು ಹೆಣ್ಮಕ್ಕಳಾಗಿದ್ರು ಪ್ಯಾಂಟು ಶರ್ಟು ಹಾಕ್ತಾರೆ, ಅಗಂಡು ಮಾತ್ರಕ್ಕೆ ಹೆಸರು ಚೇಂಜ್ ಮಾಡೋಕ್ಕಾಗುತ್ತೆ, ನಮಗೆ ಗೊತ್ತು ಇದೇ ಅಂತ. ಗಂಡು ಮಕ್ಕಳಿಗೂ ಪಾಪ ಎಲ್ಲ ಬಾಚಿ ಇದೆಲ್ಲ ಹಾಕ್ತಾರೆ, ಮಲ್ಲಿಗೆ ಎಲ್ಲ ಫೋಟೋ ತೆಗಿತಾರೆ, ಗೊತ್ತು. ಅದು ಹಾಕಿದ ಮಾತ್ರಕ್ಕೆ ಏನು ಬದಲಾಗಲ್ಲ, ಇಟ್ಸ್ ಓನ್ಲಿ ಡಿಫರೆಂಟ್ ರೋಲ್. ಸೊ ಇಲ್ಲೂ ಅಷ್ಟೇ, ದೇ ಪ್ಲೇ ಡಿಫರೆಂಟ್ ರೋಲ್. ಹಾಗಾದರೆ ಮನಸ್ಸೇನಪ್ಪ? ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಏನಪ್ಪ ಅಂದರೆ ಸಂಕಲ್ಪ ವಿಕಲ್ಪಗಳು, ಪ್ರಪೋಸಲ್ಸ್ ಡಿಸ್ಪೋಸಲ್ಸ್, ಮಾಡಲೋ ಬೇಡವೋ, ಈ ತೊಳಲಾಟ ಇದ್ದೇ ಇರುತ್ತೆ ನೋಡಿ. ಹ್ಞೂ, ಬೆಳಗ್ಗೆ ಕ್ಲಾಸ್ಗೆ ಹೋಗ್ಲೋ ಎದ್ದೇಳೋ ಬೇಡವೋ, ಮನಸ್ಸು ಚರ್ಚೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಮನಸ್ಸು ಯಾರು ಚರ್ಚೆ ಮಾಡ್ತಾ ಇರುತ್ತೆ, ಏ ನೀ ಬಾಡಿ ಚಳಿ ಇದೆ ಹೋಗ್ಲೋ ಬೇಡವೋ, ಆಯ್ನ ಮನಸ್ಸು ಎಲ್ಲ ಸ್ವೆಟ್ರಿದೆ ಎಲ್ಲ ಇದೆ, ಮೊನ್ನೆ ತಾನೇ ತೊಗೊಂಡಿದ್ದೀಯಾ, ಅದು ಹಾಕ್ಕೊಂಡು ಹೋಗ್ಬೋದಲ್ವಾ, ಬೆಚ್ಚಗಿರುತ್ತೆ ಆಗುತ್ತೆ, ಇಲ್ಲ ಎಲ್ಲ ಕಿವಿಗೆ ಗಾಳಿ ಹೋಗ್ಬಿಟ್ರೆ ನೆಗಡಿ ಆಗ್ಬೋದು, ಇಲ್ಲ ಅದಕ್ಕೆ ಟೋಪಿ ತೊಗೊಂಡಿದೀಯಲ್ಲ, ಅದೇ ಮನಸ್ಸು ಚರ್ಚೆ ಮಾಡುತ್ತೆ. ಸಂಕಲ್ಪ ವಿಕಲ್ಪಗಳು, ಮಾಡಲೋ ಬೇಡವೋ, ಎಲ್ಲ ಕಡೆ ನಡೀತಾ ಇರುತ್ತೆ ಅದು. ಅದಕ್ಕೆ ಮನಸ್ಸಿನ ಲಕ್ಷಣ ಅದು, ಅದೇನು ತಪ್ಪು ಅಂತೇನಿಲ್ಲ, ಇದು ನಡೀತಾನೇ ಇರುತ್ತೆ, ಪ್ರತಿಯೊಂದರಲ್ಲೂ ನಡೀತಾ ಇರುತ್ತೆ. ಹ್ಞೂ, ಹೋಗ್ತಾ ಇರ್ತಾರೆ ಎಸ್ ಎಲ್ ವಿ ಹತ್ರ, ತಿನ್ನಲೋ ಬೇಡವೋ, ಕಾಫಿ ಕುಡಿಲೋ ಬೇಡವೋ ಅಂತ ಮನಸ್ಸು ಚರ್ಚೆ ಮಾಡ್ತಾ ಮಾಡ್ತಾ ಇರುತ್ತೆ, ಮಾಡಬೇಕೋ ಬೇಡವೋ. ಆದರೆ ಇದು ಹೀಗೆ ನಡೀತಾ ಇರೋಕ್ಕಾಗಲ್ಲ, ಇದು ಒನ್ ಆಫ್ ದಿ ಪ್ರಾಬ್ಲಮ್. ಯಾವುದಕ್ಕೂ ದೇ ಡೋಂಟ್ ಅರೈವ್ ಅಟ್ ಎ ಡಿಸಿಷನ್, ದಿಸ್ ಇಸ್ ಒನ್ ಆಫ್ ದಿ ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಗೊತ್ತಾ? ದಿ ಕೀಪ್ ಈಗೇನೆ ಜಗಳ ನಡೀತಾ ಇರುತ್ತೆ, ದೇ ಕೆನಾಟ್ ಕಮ್ ಔಟ್.
ಅದಕ್ಕೆ ಬುದ್ಧಿ ಇದೇನಪ್ಪ ಅಂದ್ರೆ ನಿಶ್ಚಯಾತ್ಮಕ ಬುದ್ಧಿ ಇದೇನು ಮಾಡುತ್ತೆ, ಇದೊಂದು ನಿಶ್ಚಿತವಾಗಿ ಇದು ಹೇಳಿದೆ ಏ ಮಾಡು ಏನೇನು ಕ್ಲಾಸ್ ಹೋಗ್ಲೋ ಬೇಡ ಹೋಗ್ಲೋ ಬೇಡ ಅದು ಇದೊಂದು ಚರ್ಚೆ ಮಾಡ್ತೀಯ ಬಿಟ್ಟ ಸುಮ್ಮನೆ ಮಲಕೋ ಹಂಗೂ ಹೇಳ್ಬೋದು. ಇಲ್ಲ ನೀವು ಬುದ್ಧಿಯನ್ನು ಯಾವ ರೀತಿ ಅದನ್ನು ನೀವು ತರಬೇತಿಗೊಳಿಸಿರ್ತೀರೋ ಅದ್ರ ಮೇಲೆ ಅದು ಎಲ್ಲಪ್ಪ ಎದ್ದು ಹೋಗು, ಇಲ್ಲ ನಿಮಗೆ ಇದೇ ಥರ ಸೋಮಾರಿತನ ಬೆಳೆದು ಬಿಡುತ್ತೆ. ಆಮೇಲೆ ಇದರಿಂದ ತಪ್ಪಿಸ್ಕೊಳ್ಳೋದು ಇದ್ದಿದ್ದು ಕಷ್ಟ, ಸಾಧ್ಯವೇ ಇಲ್ಲ. ಮತ್ತು ನಾವು ಯೋಗ ಚಿತ್ತವೃತ್ತಿ ನಿರೋಧ ಆ ಕಡೆಗೆ ಹೋಗ್ತಾ ಇರೋರು ಈ ದೇಹದ ಆಲಸ್ಯಕ್ಕೆ ಇಷ್ಟೊಂದು ಹೆದರ್ಕೊಂಬಿಟ್ರೆ ಹೇಗೆ ಅಂತ ಬುದ್ಧಿ ಹೇಳಿಬಿಟ್ರೆ ಸಂತೋಷ. ಒಟ್ಟಿನಲ್ಲಿ ಒಂದು ನಿಶ್ಚಯ, ಇಟ್ ವಿಲ್ ಗಿವ್ ಒನ್ ಡಿಸಿಷನ್. ಇನ್ನೊಂದಿದೆ, ದಟ್ ಇಸ್ ದಿ ಈಗೋ ಆಸ್ಪೆಕ್ಟ್. ಅಹಂಕರ್ತ ಅಹಂಕಾರ ನಾನು ಅಂತ ಸೂಚಿಸ್ತಕ್ಕ, ಇದು ಎರಡು ಥರನೂ ಆಗುತ್ತೆ. ಒಂದು ಏನೇ ವಿಷಯ ಗೊತ್ತಾದರೂ ನನಗೆ ತಿಳಿಯಿತು ಅನಿಸುತ್ತೆ ಅಥವಾ ನಾನು ತಿಳ್ಕೊಂಡಿದ್ದೀನಿ ಅಂತ ಆಗುತ್ತೆ. ಒಟ್ಟಿನಲ್ಲಿ ಅಹಂಕರ್ತ ಅಹಂಕಾರ. ಮತ್ತು ಚಿಂತನಕರ್ತ ಚಿತ್ತಂ. ಚಿಂತನಕರ್ತ ಅಂತ ಹೇಳಿದ್ರೆ ಇದು ಸ್ಟೋರ್ಸ್ ಆಲ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಮೆಮೊರಿ, ನಮ್ಮದೆಲ್ಲ ಸಂಸ್ಕಾರಗಳನ್ನು ಇದು ಹಿಡಿದಿಟ್ಕೊಂಡು ಅದನ್ನು ನಮಗೆ ಒದಗಿಸ್ತಕ್ಕಂಥ ಒಂದು ಫ್ಯಾಕಲ್ಟಿ ಇದು. ಇದು ವೆರಿ ಇಂಪಾರ್ಟೆಂಟ್ ಚಿತ್ತ. ಅದರಲ್ಲಿ ಏನೇನು ಸಂಸ್ಕಾರಗಳು ನಾವು ಮೊದಲಿಂದ ಕೊಟ್ಟಿರ್ತಿರುವೋ ಅದ್ರ ಮೇಲೇ ಈ ಬುದ್ಧಿ ವಿಲ್ ಆಲ್ಸೋ ಡಿಸೈಡ್. ಅದನ್ನು ಹೇಗೆ ನಾವು ಸಂಸ್ಕಾರವನ್ನು ಕೊಟ್ಟಿರ್ತೀವೋ ಅದ್ರ ಮೇಲೆ ಮುಂದುವರೆದು ಹೇಳ್ತಾರೆ. ಮನಸ್ಸೋ ದೇವತಾ ಚಂದ್ರಮಾಹ. ನಮ್ಮಲ್ಲಿ ಎಲ್ಲದಕ್ಕೂ ಒಂದು ದೇವತೆಗಳು ಹಿಂದೆ ನೋಡಿದ್ವಲ್ಲ, ಕೈಗೆ ಕಾಲಿಗೆ ಎಲ್ಲ ಜ್ಞಾಪಕ ಇದೆಯಾ? ಇಲ್ಲದೇ ಇದ್ರೆ ಒಂದು ಸತಿ ನೋಡಿ ರಿವೈಸ್. ಮನಸ್ಸೋ ದೇವತಾ ಚಂದ್ರಮಾಹ. ಮನಸ್ಸಿಗೆ ಯಾರಪ್ಪ ದೇವರು? ಚಂದ್ರಮ. ಇದೇನು ರೀ, ಎಲ್ಲಿಂದ ಬಂತಿದು? ಚಂದ್ರನಿಗೂ ಮನಸ್ಸಿಗೂ ಎಲ್ಲಿ ಎಲ್ಲಿ ಸಂಬಂಧ? ಏನೋ ಹಿಂಗೆ ನೋಡಿ ಏನೋ ಹೇಳ್ಬಿಟ್ರ ಅಂದ್ರಿ. ಚಂದ್ರ ಮುಖ್ಯವಾಗಿ ಅವನ ಲಕ್ಷಣ ಏನು, ಅವನಿಗೆ ಸ್ವಪ್ರಕಾಶ ಅಂತ ಏನಾರು ಇದೆಯಾ? ಸೂರ್ಯನ ಬೆಳಕೇ ಅವನಿಗೆ ಆಧಾರ, ಅದನ್ನೇ ಅವನು ಪ್ರತಿಫಲಿಸೋದು. ಸೂರ್ಯ ಅಂತ ಹೇಳಿದ್ರೆ ಎಲ್ಲವನ್ನು ಬೆಳಗ್ತಕ್ಕಂಥದ್ದು, ಒಂದು ಮಟ್ಟದಲ್ಲಿ ಇಟ್ಸ್ ರೆಪ್ರೆಸೆಂಟೇಟಿವ್ ಆಫ್ ಕಾನ್ಷಿಯಸ್ನೆಸ್. ಈಗ ಸೂರ್ಯನ ಬೆಳಕಲ್ಲಿದೆ, ಅಲ್ಲೆಲ್ಲೋ ಬೆಳಕು ಬೀಳ್ತಾ ಇರುತ್ತೆ. ನಾವು ಇಲ್ಲಿಗೆ ಬೆಳಕು ಕೊಡಬೇಕು ಅಂದರೆ ಅಲ್ಲೊಂದು ಕನ್ನಡಿ ಇಡ್ತೀವಿ, ಇಲ್ಲಿಗೆ ಬೆಳಕು ಬರುತ್ತೆ. ಕನ್ನಡಿ ಏನು ಮಾಡ್ತಾ ಇದೆ? ರಿಫ್ಲೆಕ್ಟ್, ರಿಫ್ಲೆಕ್ಟಿಂಗ್ ದಿ ಸನ್. ಕನ್ನಡಿ ಗುಣ ಏನು? ಇಟ್ ಕ್ಯಾನ್ ರಿಫ್ಲೆಕ್ಟ್. ಹಾಗೆಯೇ ಮನಸ್ಸಿನ ಗುಣ ಏನಪ್ಪ ಅಂತ ಹೇಳಿದ್ರೆ ಇಟ್ ಕ್ಯಾನ್ ರಿಫ್ಲೆಕ್ಟ್ ದಿ ಕಾನ್ಷಿಯಸ್ನೆಸ್. ಇಟ್ ಕ್ಯಾನ್ ಈ ಒರಿಜಿನಲ್ ಕಾನ್ಷಿಯಸ್ನೆಸ್ ಏನಿದೆಯೋ ಅದನ್ನು ದಿಸ್ ಕ್ಯಾನ್ ಕ್ಯಾಪ್ಚರ್ ರಿಫ್ಲೆಕ್ಟ್ ಸೊ ದಟ್ ಆಲ್ ಅದರ್ ಆ್ಯಕ್ಟಿವಿಟೀಸ್ ಕ್ಯಾನ್ ಗೋ ಆನ್. ಮನಸ್ಸು ಬೈ ಇಟ್ ಸೆಲ್ಫ್ ಇಸ್ ಜಡ, ಬಡದಿರ್ತಕ್ಕಂಥ ಒಂದೇ ಕ್ವಾಲಿಟಿ ಏನಪ್ಪ ಅಂದ್ರೆ ಜಸ್ಟ್ ಲೈಕ್ ಮಿರರ್. ಈಗ ಅಲ್ಲಿ ಮಿರರ್ ತೆಗೆದುಬಿಟ್ರೆ ಇಲ್ಲಿ ಬೆಳಕು ಬರುತ್ತಾ? ಹಾಗೆಯೇ ಇದು ಮನಸ್ಸು. ಅದಕ್ಕೆ ಮನಸ್ಸಿನ ದೇವತೆ ಯಾರಪ್ಪ ಅಂತ ಹೇಳಿದ್ರೆ ಚಂದ್ರ. ಇದು ನಮಗೆ ತೋರಿಸ್ತಾ ಇದ್ದಾರೆ, ನೀನು ಇಟ್ ಇಸ್ ಜಸ್ಟ್ ಎ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್. ಒರಿಜಿನಲ್ ಕಾನ್ಷಿಯಸ್ನೆಸ್ ಇದೆ, ದಿಸ್ ಇಸ್ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್, ದಟ್ ಇಸ್ ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್. ನೀನೇನು ಅಂದ್ಕೊಂಬಿಟ್ಟಿದೆಯಾ, ಇದೇ ಕಾನ್ಷಿಯಸ್ನೆಸ್ ಅಂದ್ಕೊಂಬಿಟ್ಟು ನೀನೇ ಇದು ಅಂದ್ಕೊಂಡು ಒದ್ದಾಡ್ತಾ ಇದೆಯಾ? ನೀನಿದಲ್ಲ ಒರಿಜಿನಲ್ ಕಾನ್ಷಿಯಸ್ ನೀನು ಅಂತ ನಿನಗೆ ಗೊತ್ತಾದರೆ ನೀನು ಮನಸ್ಸಿನ ಜೊತೆ ಹೆಚ್ಚು ಐಡೆಂಟಿಫೈ ಮಾಡಿಕೊಳ್ಳಲ್ಲ. ಚಂದ್ರ ದೇವತೆ ಆಗಿರೋದು ಅದೊಂದು ನಾವು ತಿಳ್ಕೊಬೇಕು.
ಆ ಈ ಅರ್ಥ ಬಂತ ಹೇಳಿದ್ರೆ, ಈ ಅರ್ಥ ನಿನಗೆ ಗೊತ್ತಾಗಿ ಇದನ್ನು ನೀನು ಅಳವಡಿಸ್ಕೊಂಡ್ರೆ, ಚಂದ್ರನ ಮತ್ತೊಂದು ಲಕ್ಷಣ ಏನಪ್ಪ? ತಂಪು. ನಿನ್ನ ಮನಸ್ಸು ತಂಪಾಗಿರುತ್ತೆ, ಬಿಸಿ ಮಾಡ್ಕೊಂಡು ನೀನು ಒದ್ದಾಡಲ್ಲ. ಯು ವಿಲ್ ಬಿ ಎ ಕೂಲ್ ಪರ್ಸನ್. ಅದು ಚಂದ್ರ ದೇವತೆ ಆಗಿದ್ದರೆ. ಬುದ್ಧೇಹ ಬ್ರಹ್ಮ, ಬ್ರಹ್ಮ ದೀರ್ಘ, ಬ್ರಹ್ಮ ಹ್ರಸ್ವ ಆದರೆ ಅದು ಕಾನ್ಷಿಯಸ್ನೆಸ್. ಬ್ರಹ್ಮ ದೀರ್ಘ ಆದರೆ ಅವರ ಫೋರ್ ಹೆಡೆಡ್ ಬ್ರಹ್ಮ. ಫೋರ್ ಹೆಡೆಡ್ ಬ್ರಹ್ಮ ಅಂತ ಹೇಳಿದ್ರೆ ಶಿವ ಮತ್ತು ಮಹೇಶ್ವರ, ಶಿವ ವಿಷ್ಣು ಜೊತೆ ಇರತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನು ಕರಿತೀವಿ ಅದು. ಆಲ್ರೆಡಿ ಬುದ್ಧಿಗೂ ಬ್ರಹ್ಮಂಗೂ ಏನು ರೀ ಸಂಬಂಧ? ಬ್ರಹ್ಮ ಏನ್ರಿ ಮಾಡ್ತಾನೆ? ನಾಲ್ಕು ತಲೆ ಅಲ್ವೇನ್ರಿ? ನಾಲ್ಕು ತಲೆ ಅಂದಮೇಲೆ ನಾಲ್ಕು ಬಾಯಿ ಇದೆ ಅಲ್ವೇನ್ರಿ? ನಾಲ್ಕು ಬಾಯಲ್ಲಿ ಏನ್ರಿ ಅವನೇನು ಯಾವುದೋ ಚಲನಚಿತ್ರ ಗೀತೆಗಳು ಹೇಳ್ತಾನೇನ್ರಿ? ನಾಲ್ಕು ವೇದಗಳನ್ನು ಹೇಳ್ತಾ ಇರ್ತಾನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ವೇದಗಳು ಏನ್ರಿ ಹೇಳುತ್ತೆ? ನೀನು ಜೀವನವನ್ನು ಹೇಗೆ ನಡೆಸಬೇಕು ಅಂತ ಹೇಳುತ್ತೆ. ದೇ ಆರ್ ದಿ ಕೋಡ್ ಆಫ್ ಕಂಡಕ್ಟ್. ಬುದ್ಧಿಯಲ್ಲಿ ನೀನು ಬ್ರಹ್ಮ ಈ ಕೋಡ್ ಆಫ್ ಕಂಡಕ್ಟ್ ಚೆನ್ನಾಗಿದ್ದರೆ ಯು ವಿಲ್ ನಾಟ್ ಟೇಕ್ ರಾಂಗ್ ಡಿಸಿಷನ್ಸ್ ಇನ್ ಲೈಫ್. ಆಗ ನಿನ್ನ ನಿಶ್ಚಯ ಸರಿಯಾಗಿರುತ್ತೆ. ಅಷ್ಟೇ, ಆಗ ನಿನ್ನ ನಿಶ್ಚಯ ಚೆನ್ನಾಗಿರುತ್ತೆ. ಆಗ ಹೇಳುತ್ತೆ ಏನು ಪರವಾಗಿಲ್ಲ, 15 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಏನಾಗಲ್ಲ, ಹೇಳು, ಸೂರ್ಯ ನಮಸ್ಕಾರ ಮಾಡು, ಏನು ಅಡ್ಡಿ ಇಲ್ಲ, 4 ಗಂಟೆಗೆ ಹೇಳು, ಎಬ್ಸುತ್ತೆ. ಯಾವಾಗ ಕೋಡ್ ಆಫ್ ಕಂಡಕ್ಟ್ ಬುದ್ಧಿಯಲ್ಲಿ ಅಡಕವಾಗಿದ್ದರೆ. ಈ ಕೋಡ್ ಆಫ್ ಕಂಡಕ್ಟ್ ಇಸ್ ನಥಿಂಗ್ ಬಟ್ ಬ್ರಹ್ಮ. ಅವ್ನು 4 ವೇದ ಹೇಳ್ತಾನೆ ಅಂದರೆ ಅದೇ ಅರ್ಥ. ಸುಮ್ಮನೆ ಹೇಳಿ ಕೇಳಿಸ್ಕೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ? ಅದಕ್ಕೆ ಒಂದು ದೇವತೆ ಮಾಡಿಟ್ರು. ದೇವತೆ ಅಂತೇಳಿದ್ರೆ ಬುದ್ಧಿಗೆ ಈಸ್ ದಿ ಬಾಸ್. ಬಾಸ್ ಹೇಳಿ ನೀನು ಕೇಳದೇ ಇದ್ರೆ ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ಅದಕ್ಕೆ ಬುದ್ಧಿಗೆ ಬ್ರಹ್ಮನನ್ನು ಇಟ್ರು. ಅಹಂಕಾರಸ್ಯ ರುದ್ರ. ರುದ್ರ ಏನು? ಅವನು ಭಯಕೃತ ಭಯನಾಶನ. ಭಯವನ್ನು ಉಂಟು ಮಾಡ್ತಾನೆ, ಭಯವನ್ನು ತೆಗೆದು ಹಾಕ್ತಾನೆ. ಅದು ನಿನ್ನ ಅಹಮ್ಮನ್ನು ನೀನು ಹೇಗೆ ಬಳಸ್ಕೋತೀಯ ಅದ್ರ ಮೇಲೆ. ನೀನು ಈಗ ನಾನು ಮಾಡಿದೆ ನಾನು ಅದು ಇದು ಅನ್ನೋದರಲ್ಲಿ ನೀನು ಬೆಳೆಸ್ಕೋತಾ ಇದ್ದರೆ ರುದ್ರ ಲಯಕರ್ತ ನೀನು ಮುಗಿಸ್ಬಿಡ್ದ ಇಲ್ವ, ನಿನ್ನ ಉದ್ಧರಿಸ್ತಾನೆ. ಹಾಗಾಗಿ ಅಹಂಕಾರಕ್ಕೆ ರುದ್ರ. ಚಿತ್ತಸ್ಯ ವಾಸುದೇವ. ಯಾರು ವಾಸುದೇವ? ಇರಲಿ, ಅವನ ಮೂಲ ಲಕ್ಷಣ ಏನು? ಸೃಷ್ಟಿಯ ಸ್ಥಿತಿಯ ಸ್ಥಿತಿ ಸ್ಥಿತಿಕರ್ತ ವಾಸುದೇವ. ಇವನಿಗೆ ಚಿತ್ತಕ್ಕೆ ಯಾಕ್ರಿ ಇವರು ದೇವತೆ ಅಂದರೆ, ಈತ ಸೃಷ್ಟಿ ನೀನುವೇ ಅನಾದಿ ಕಾಲದಿಂದ ಸೃಷ್ಟಿಯಲ್ಲಿ ಇದೆಯಾ? ನಿನ್ನ ಚಿತ್ತ ಅಂತಕ್ಕಂಥದ್ದು ನೀನೇನೇನೇನೇನು ಅನುಭವಿಸಿದೆಯೋ ಏನೇನೇನು ಮಾಡಿದೆಯೋ ಅದೆಲ್ಲವನ್ನು ಅಡಗಿಸಿಕೊಂಡಿದ್ದೆ, ಅದೇ ಸಂಸ್ಕಾರ. ಆ ಒಂದು ಸೃಷ್ಟಿ ಕ್ರಮದಲ್ಲಿ ನೀನೇನೇನು ಉಳಿಸ್ಕೊಂಬಂದಿದೆಯೋ ಅದನ್ನೆಲ್ಲ ನಾನು ಹಾಗೆ ಪ್ರೊಟೆಕ್ಟ್ ಮಾಡ್ಕೋತಾ ಬಂದಿದ್ದೀನಿ. ಅದಕ್ಕೋಸ್ಕರ ವಾಸುದೇವ ಇಸ್ ದಿ ಬಾಸ್ ಫಾರ್ ಚಿತ್ತ. ಹಾಗಾಗಿ ಇದು ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಸೊ ಇದಿಷ್ಟುನೂ ಸತ್ವ ಗುಣದಿಂದ ಉಂಟಾಗಿರ್ತಕ್ಕಂಥದ್ದು. ನಾವು ಮುಂದೆ ಇದನ್ನು ನಮ್ಮ ಮುಂದಿನ ತಿಂಗಳು ಮತ್ತೊಮ್ಮೆ ಇವುಗಳನ್ನು ನೋಡಿ ಇದನ್ನು ಪೂರ್ತಿ ಮಾಡಿ ಆಮೇಲೆ ಮತ್ತೆ ಈ ಮಾಯೆ ಅಂತಕ್ಕಂಥದ್ದೇನು ಅದನ್ನು ನಾವು ಗಮನಿಸೋಣ. ಅದಕ್ಕೂ ಮೊದಲೂ ಒಂದು ಹೇಗೆ ಈ ಚಿತ್ತ ಹೇಳಿದಲ್ಲ ವಾಸುದೇವ ಲದಿದೇವತೆ
ಹೇಗೆ ನಮ್ಮ ಹಿಂದೆ ಏನೇನು ಮಾಡಿದ್ದು ಅದೆಲ್ಲ ನಮಗೆ ಹೇಗೆ ಗಮನದಲ್ಲಿರುತ್ತೆ, ಹೇಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದಕ್ಕೆ ನನಗೆ ಒಂದು ಘಟನೆ. ಉಸ್ತಾದ್ ಜಾಕೀರ್ ಹುಸೇನ್, ತಬಲಾ ಮಾಂತ್ರಿಕ, ಅವರು ಹೇಳಿರೋದು ನಾನು ಗಮನಿಸಿದೆ. ಅವರ ತಂದೆ ಅವರೂ ತಬಲಾ ವಿದ್ವಾಂಸರು, ಉಸ್ತಾದ್ ಅಲ್ಲಾ ರಖಾ ಅವರು. ಅವರು ಅವ್ರ ಕುಟುಂಬಸ್ಥರು ಬೇರೆ ಏನೋ ವ್ಯಾಪಾರ ಎಲ್ಲ ಮಾಡ್ತಿದ್ರು, ಇವರಿಗೆ ತಬಲಾದಲ್ಲಿ ಬಾಲ್ಯದಿಂದ ಭಾಳ ಭಾಳ ಆಸಕ್ತಿ, ತಬಲಾ ಕಲಿಬೇಕು ಅಂತ. ಮತ್ತು ಅವ್ರಿಗೆ ಕನಸು ಬೀಳೋದಂತೆ, ಆ ಕನಸಲ್ಲಿ ಅವ್ರ ಗುರು ಮುಖ ಕಾಣೋದಂತೆ, ಇನ್ನೂ ಇವ್ರು ಯಾವ ಗುರು ಹತ್ರ ಹೋಗಿಲ್ಲ, ಅವ್ರಿಗೆ ಕಾಣೋದು. ಈ ನ್ಯೂ ದೇರ್ ಇಸ್ ಸಂಬಡಿ, ಯಾವಾಗಲೂ ಅದು ಚಿತ್ರ ಅವರಲ್ಲಿತ್ತು. ಅವರು ಒಂದ್ಸತಿ ಅವ್ರು ಲಾಹೋರ್ ಹತ್ರ ಇದ್ರು, ಆವಾಗ ಲಾಹೋರಿಗೆ ಬಂದುಬಿಟ್ಟು ಅವ್ರು ಯಾರೋ ಒಬ್ಬರು ಅವರ ಸಂಬಂಧಿಕರು ಅವ್ರ ಮನೆಗೆ ಬಂದು, ನಾ ಈ ಥರ ಮ್ಯೂಸಿಕ್ ಕಲಿಬೇಕು ತಬಲಾ, ಪಾಪ ಅವರೂ ಇವ್ರ ಥರನೇ ಸ್ವಲ್ಪ ಭಾಳ ಉತ್ಸಾಹ ಇತ್ತು. ಅಲ್ಲಿದ್ದಂಥ ಎಲ್ಲ ಯಾರ್ಯಾರಿದ್ದರೋ ಈ ತಬಲಾ ಹೇಳ್ಕೊಡೋರು ಅರ್ಥರ ಎಲ್ಲ ಕರ್ಕೊಂಡೋದ್ರಂತೆ ಇವ್ರನ್ನ. ಅಲ್ಲಿ ಕೇಳಿದವರೆಲ್ಲ ಇವ್ರನ್ನ ಇವರು ನುಡಿಸೋದು ಕೇಳಿ ಅವ್ರಿಗೆಲ್ಲ ಖುಷಿಯಾಗ್ಬಿಟ್ಟು, ಇಲ್ಲ ನೀನು ನಮ್ಮಲ್ಲೊಬ್ಬರು ಭಾಳ ದೊಡ್ಡ ಮೇಷ್ಟ್ರಿದ್ದಾರೆ ಮಿಯಾ ಖಾದರ್ ಬಕ್ಷ್ ಅಂತ, ಅವ್ರ ಹತ್ರ ಹೋಗಿ ಅವ್ರ ಹತ್ರ ನೀವು ಪಾಠ ಕಲಿಬೇಕು, ಎಷ್ಟು ಚೆನ್ನಾಗಿ ಬರ್ತಾನೆ ಈ ಬಾಲಕ ಅಂತ ಕಳಿಸಿದ್ರು. ಸರಿ, ಇವ್ರು ಮಾಡಿ ಕರ್ಕೊಂಡೋದ್ರಂತೆ. ಕರ್ಕೊಂಡೋದ ತಕ್ಷಣ ಇವ್ರು ಹೇಳಿದ್ರಂತೆ, ಉಸ್ತಾದ್ ಅಲ್ಲಾರಕ, ನಾನು ನಿಮ್ಮನ್ನು ನೋಡಿದ್ದೀನಿ. ಎಲ್ಲಿ ನೋಡಿದ್ಯಪ್ಪ? ನಾನು ಇವತ್ತೇ ನೋಡ್ತಿರು. ಇಲ್ಲ, ನನ್ನ ಕನಸಿನಲ್ಲಿ ನೀವು ಆವಾಗವಾಗ ಬರ್ತೀರಾ, ನೀವೇ ನನಗೆ ತಬಲಾ ಗುರು. ಹೌದಾ? ಹೌದಾ ಅಂದ್ಬಿಟ್ಟು ಆ ತಬಲಾ ಹಿಡ್ಕೊಳ್ಳೋದು ಒಂದು ಕ್ರಮ ಇದೆ ಅಂತ ಅವರ ಪರಂಪರೆಯಲ್ಲಿ. ಇವರು ಅವ್ರು ಹೇಳ್ಕೊಟ್ಟಿಲ್ಲ ಏನಿಲ್ಲ, ಹಂಗೆ ಹಿಡ್ಕೊಂಡಿದ್ರಂತೆ. ಅದು ನೋಡಿ ಆ ಮೇಷ್ಟ್ರಿಗೂ ಆಶ್ಚರ್ಯ ಆಗೋದು, ಇದೇನು ಏನು ನೀನು ಯಾವತ್ತೂ ಹೇಳ್ಕೊಟ್ಟಿಲ್ಲ, ನೀನು ಹೆಂಗೆ ಹಿಂಗೆ ಇಟ್ಕೋತಾ ಇದೆಯಾ? ಇದು ಸಂಸ್ಕಾರ ಬಲ, ಅವ್ರ ಹತ್ರ ಅವರು ಕಲ್ತರು, ಅವ್ರ ಹತ್ರ ಕಲಿತು ನಂತರ ಅವರ ಪರಂಪರೆ ಚೆನ್ನಾಗಿ ಬೆಳೀತು. ಇವತ್ತು ತಬಲಾದಲ್ಲಿ ಅವ್ರದ್ದು ಭಾಳ ದೊಡ್ಡ ಒಂದು ಪರಂಪರೆಯಾಗಿದೆ. ಅದು ವಿಶೇಷವಾಗಿ ಜಾಕೀರ್ ಹುಸೇನ್ ಬಗ್ಗೆ ನೀವೆಲ್ಲರೂ ಕೇಳಿದ್ರ. ಮತ್ತು ಇಲ್ಲಿ ಜಾಕೀರ್ ಹುಸೇನ್ ಅವರು ಮುಂದುವರೆದು ಹೇಳ್ತಾರೆ, ಅವರು ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾರೆ, ಅದು ಎಲ್ಲರೂ ಅಳವಡಿಸ್ಕೋಬೇಕು. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೈ ಫಾದರ್ ವುಡ್ ವೆಯ್ಟ್ ಫಾರ್ ಮೀ ಟು ಇಂಟರ್ಪ್ರೆಟ್ ಮ್ಯೂಸಿಕ್ ಇನ್ ಮ್ಯೂಸಿಕ್ ವೆನ್ ಐ ಸೇ ದಟ್ ಇಟ್ ಈಸ್ ಎ ಲ್ಯಾಂಗ್ವೇಜ್ ಯು ಅಂಡರ್ಸ್ಟ್ಯಾಂಡ್ ಇಟ್ಸ್ ಗ್ರಾಮರ್ ಇಟ್ಸ್ ಪಂಕ್ಚುಯೇಷನ್ ಎಕ್ಸೆಟ್ರಾ ಯು ಆಲ್ಸೋ ಫಾರ್ಮ್ ವರ್ಡ್ಸ್ ಸೆಂಟೆನ್ಸಸ್ ಪ್ಯಾರಾಗ್ರಾಫ್ಸ್ ಇನ್ ದಿಸ್ ಲ್ಯಾಂಗ್ವೇಜ್ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಯು ಗ್ರೋ ಅಪ್ ವಿತ್ ಇಟ್ ಈಸ್ ನಾಟ್ ಟಾಟ್ ಇಟ್ ಈಸ್ ಲರ್ನ್ ನೋಡಿ ಎಷ್ಟು ಅದ್ಭುತ ಹಾಗೆಯೇ ಈ ಬ್ರಹ್ಮನ ಬಗ್ಗೆ ಯಾರೂ ನಿಮಗೆ ಕಲಿಸೋಕ್ಕಾಗಲ್ಲ, ನೀವೇ ಕಲ್ತ್ಕೋಬೇಕು. ವಿ ಕ್ಯಾನ್ ಓನ್ಲಿ ಏನೋ ಒಂದು ಚೂರು ಚೂರು ಇಂಡಿಕೇಟಿವ್ ಕೊಡ್ಬೋದು ಇದನ್ನು ಹೇಳ್ತಿರೋ. ಅವರು ಇನ್ನೊಂದು ಕಡೆಯೂ ಪಾಪ ಪೇಚಾಡ್ತಾರೆ ಇವರು ಜಾಕೀರ್ ಹುಸೇನ್, ಈಗಿಂತ ವಿದ್ಯಾರ್ಥಿಗಳು ಸಿಗ್ತಕ್ಕಂಥದ್ದು ಭಾಳ ಕಷ್ಟ, ಎಲ್ಲರೂ ಏನೋ ಅರ್ಜೆಂಟು ಹಾಗಾಗಬಾರ್ದು. ಹಾಗಾಗಿ ಇದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಈ ಥರದ್ದು ಕೆಲವೆಲ್ಲನೇ ಇಷ್ಟು ಕಷ್ಟ ಆದರೆ ಇನ್ನು ಒಂದು ಏನೂ ಬಣ್ಣಿಸಲಾಗದ, ಇದಕ್ಕಾದರೆ ಏನೋ ಒಂದು ಗ್ರ್ಯಾಮರು ಅಂತೆಲ್ಲ ಇರುತ್ತೆ, ಇದು ಏನೂ ಇಲ್ಲದೆ ಇರತಕ್ಕಂಥದ್ದು. ಇದು ನಮ್ಮ ಅರಿವಿಗೆ ಬರಬೇಕು ಅಂತ ಹೇಳಿದ್ರೆ ನಾವು ಇದ್ರ ಬಗ್ಗೆ ಸತತವಾಗಿ ಚಿಂತನೆ ಮಾಡ್ತಾ ಇರಬೇಕು, ಮಾಡಿ ಜೀವನದಲ್ಲಿ ಇದನ್ನು ಹಂತ ಹಂತವಾಗಿ
ಅಳವಡಿಸ್ಕೊಂಡು ಮುಂದುವರಿಬೇಕು. ಆಗಷ್ಟೇ ನಮಗೆ ಇದು ಸ್ವಗೋಚರವಾಗುತ್ತೆ. ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ಸೆಲ್ಫ್ ರಿಯಲೈಸೇಷನ್. ನೋಬಡಿ ಕ್ಯಾನ್ ಡೂ ಇಟ್ ಫಾರ್ ಯು. ಅದು ಯಾವುದೇ ಗುರುವಿನ ಕರ್ತವ್ಯ ಆದ್ರೂ ಇದ್ರ ಬಗ್ಗೆ ಒಂದು ಸೂಚಿಯನ್ನು ಕೊಡ್ತಾ ಇರೋದು ಆಗಾಗ್ಗೆ ಆಗಾಗ್ಗೆ ಆಗಾಗ್ಗೆ, ಮತ್ತು ಆಗಾಗ್ಗೆ ಆಗಾಗ್ಗೆ ಇದ್ರ ಬಗ್ಗೆ ಜ್ಞಾಪಿಸ್ತಾ ಇರತಕ್ಕಂಥದ್ದು, ಮತ್ತು ಇದು ಮುಖ್ಯ ಅಂತ ಹೇಳ್ತಾ ಇರತಕ್ಕಂಥದ್ದು. ಇದಕ್ಕೆಲ್ಲ ನಾವು ನಮ್ಮ ಸಾಧನೆಯನ್ನು ಈ ದೃಷ್ಟಿಕೋನದಿಂದ ಮಾಡಬೇಕು. ಮತ್ತು ಆಲ್ ಆಫ್ ಅಸ್ ಆರ್ ಎಲಿಜಿಬಲ್ ಅದು ತಿಳ್ಕೋಬೇಕು. ನೋಬಡಿ ಈಸ್ ಲೆಸ್ ಎಲಿಜಿಬಲ್. ಆಲ್ ಆಫ್ ಅಸ್ ಆರ್ ಈಕ್ವಲಿ ಎಲಿಜಿಬಲ್, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಈಸ್ ಅವರ್ ಸ್ಟೇಟ್ ಅಸ್ ಟುಡೇ. ಅದು ನಾವು ತಿಳ್ಕೋಬೇಕು. ನೋ ನೀಡ್ ಫಾರ್ ಎನಿಬಡಿ ಟು ಫೀಲ್ ಅಯ್ಯೋ ಇದು ನಮಗಾಗುತ್ತಾ ಅಂತಿಲ್ಲ, ಆಗುತ್ತೆ. ಅದಕ್ಕೇನು ಭಾಳ ದೊಡ್ಡ ಇಂಟಲೆಕ್ಟೇ ಬೇಕು ಅಂತೇನಿಲ್ಲ. ಇನ್ಫ್ಯಾಕ್ಟ್ ಇಂಟಲೆಕ್ಟ್ ಕ್ಯಾನ್ ಬಿ ಎ ಹೆಂಡ್ರೆನ್ಸ್. ಬಟ್ ಎನಿವೆ, ಆ ಇಂಟಲೆಕ್ಟ್ನ ನಾವು ಸಾಧ್ಯವಾದಷ್ಟು ಕನ್ವಿನ್ಸ್ ಮಾಡಬೇಕು. ದಟ್ ಕನ್ವಿಕ್ಷನ್ ಶುಡ್ ಕಮ್ ಸೊ ದಟ್ ವಿ ವಿಲ್ ಗೋ ಟು ದಿ ಹೈಯರ್ ಲೆವೆಲ್ಸ್ ಆಫ್ ಟ್ರೂತ್ಸ್. ಈ ಬಗ್ಗೆ ಮತ್ತಷ್ಟು ನಾವು ಚರ್ಚೆಯನ್ನು ಮುಂದುವರ್ಸೋಣ. ಮತ್ತು ನಾಳೆ ಭಗವಾನ್ ರಮಣರ ಜಯಂತಿ. ಅವರು 1879 ಡಿಸೆಂಬರ್ 30 ಅವರು ಹುಟ್ಟಿದ ದಿನ. ಆಗ ಅನ್ನಿಸ್ತು ಅವ್ರ ಬಗ್ಗೆ ನಾವು ಒಂದು ಸ್ವಲ್ಪ ಅವರ ವ್ಯಕ್ತಿತ್ವದ ಬಗ್ಗೆ ಏನಾದರೂ ನಾನು ತಿಳ್ಕೊಳ್ಳೋಣ ಅಂತ ಅನ್ನಿಸ್ತು. ನಿಮಗೆಲ್ಲ ಗೊತ್ತೇ ಇರುತ್ತೆ, ನೀವೆಲ್ಲ ಕೇಳಿಸ್ಕೊತೀರಾ ಅಂದರೆ ಆವಾಗ ನಮಗೆ ಸ್ವಲ್ಪ ಭಯ ಇರ್ತದೆ, ಸ್ವಲ್ಪ ಏನೋ ತಿಳ್ಕೊಂಬರ್ತೀವಿ. ಅದಕ್ಕಾಗಿ ಆ ಕೆಲಸವನ್ನು ಮಂಗಳವಾರ, ಮಂಗಳವಾರ ಅಂದರೆ ಟ್ಯೂಸ್ಡೇ, ನಾಳೆ ಅಲ್ಲ ನಾಡಿದ್ದು, 7 to 8 PM 7-8 ನಾವು ಅವ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇದಕ್ಕೂ ನಾವು ಏನು ಇವತ್ತೇನು ಚರ್ಚೆ ಮಾಡ್ತಿದ್ದೀವೋ ಅದಕ್ಕೂ ಅವರ ಜೀವನಕ್ಕೂ ಬಹಳ ಸಾಮ್ಯ ಇದೆ. ನಾವು ಇದೆಲ್ಲ ಏನೇನು ಚರ್ಚೆ ಮಾಡ್ತಿದ್ದೀವೋ ಅದರ ಸಾಕಾರ ರೂಪ ಭಗವಾನ್ ರಮಣ. ಅವರಿಗೆ ಅವರು ಹಾಗೆ ಅಷ್ಟೇ, ಅವರು ಬ್ರಹ್ಮವೇ ಅವರು, ಅದರ ಸಾಕಾರ ರೂಪ. ಹಾಗಾಗಿ ಅವ್ರ ಬಗ್ಗೆ ತಿಳ್ಕೊಂಡ್ರೆ ಪ್ರಾಯಶಃ ನಮ್ಮ ಈ ಒಂದು ನಮ್ಮ ಪ್ರಯತ್ನಕ್ಕೆ ಮತ್ತಷ್ಟು ಬಲ ಬರುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಂಬಿಕೆ. ಗೊತ್ತಿದೆ ಪಾಪ ಭಾನುವಾರ ಬಿಡುವು ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಮಂಗಳವಾರ ಬಿಡುವು ಸಿಗೋದು ಇದ್ದಿದ್ದು ಕಷ್ಟ. ಆದಾಗ್ಯೂ ಅದರಲ್ಲೂ ವರ್ಷದ ಕೊನೆಯ ದಿನ ಅಲ್ವೇ 31 ಅವತ್ತು ವರ್ಷದ ಕೊನೆಯ ದಿನ. ಅವತ್ತಲ್ಲಿ ನಾವಿಲ್ಲಿ ಸಾಲಿಡ್ಡಾಗಿ ಪೃಥ್ವಿ ತತ್ವ ಅಂತ ಕೂತ್ಕೊಂಡ್ರೆ ಅಲ್ಲಿ ಜಲತತ್ವದ ವಿಜೃಂಭಣೆ ಇರುತ್ತೆ. ಆದರೂ ಬನ್ನಿ, ದಿಸ್ ಈಸ್ ಎಸೆನ್ಷಿಯಲ್. ದೀರ್ಘವಾದ ಉಸಿರುತ್ತವಳಿ. ಓ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಾರ್ಪಣಮಸ್ತು.